ಒಳ್ಳೆ ಟೈಮ್ಗೆ ಬಂದಿದ್ದೀನಿ. ಓಹೋ, ಇಂಥ ಚಾನ್ಸ್ಗೆ ಕಾಯ್ತಾ ಇದ್ರಾ? ಅಕಸ್ಮಾತ್ ನಾನು ಬರ್ದೇ ಇದ್ರೆ ಕೆಳಗಡೆ ಬೀಳ್ತಿದ್ದೆ, ಅಲ್ಲಿಂದನೇ ಫೋಟೋ ತೆಗಿತಿದ್ದೆ. ಛೇ, ಎಂಥ ಅನ್ಯಾಯ ಆಗ್ತಾ ಇತ್ತು. ಅನ್ಯಾಯನಾ? ಮತ್ತೆ ನಿಮ್ಮಂತ ಸುಂದರವಾದ ಬೆಡಗಿನ ಪಡ್ಕೊಳ್ಳೋ ಅದೃಷ್ಟ ಮಿಸ್ ಆಗ್ಬಿಡ್ತಿತ್ತಲ್ಲ ಅಂತ. ಯಾರಿಗೆ? ಯಾರಿಗಾದ್ರೂ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನನ್ಗೆ ಅನ್ಕೊಳ್ಳಿ. ಹೀರೋ ತರ ಬಂದು ಕಾಪಾಡ್ದೆ ಅಂತ ಹೀಗೆ ಹಿಡ್ಕೊಂಡಿರ್ತಿರೋ ಅಥವಾ ಕೆಳಗಡೆ ಹೋಗಿ ಫೋಟೋ ತೆಗಕ್ಕೆ ತುಂಬಾ ಇಷ್ಟನಾ? ಹೌದು, ಕರ್ಕೊಂಡು ಹೋಗ್ತೀರಾ? ನಾನ್ಯಾಕೆ ಕರ್ಕೊಂಡು ಹೋಗ್ಬೇಕು? ಇಲ್ಲಿಂದ ತಳ್ಬಿಡ್ತೀನಿ, ನೀವು ಹೋಗಲಿಂದ ಫೋಟೋ ತಗೊಳ್ಳಿ ಪ್ಲೀಸ್. ಓಕೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ನನ್ನ ವೆಹಿಕಲ್ ಇದೆ, ಅದರಲ್ಲಿ ಹೋಗೋಣ. ಆಯ್ತು, ಹೋಗೋಣ. ಏನೇ ಹೇಳಿ ನಿಮ್ಗಂತೂ ಬಹಳ ಧೈರ್ಯ. ಅಂದ್ರೆ ಒಂಟಿಯಾಗಿರೋ ಹೆಣ್ಣು ಇಂತಹ ಕಾಡಿನಲ್ಲಿ ನನ್ನಂತ ಒಬ್ಬಂಟಿ ಗಂಟಿನ ಜೊತೆ ಬರ್ತಾ ಇದ್ರಲ್ಲ, ಅದಕ್ಕೆ. ಯಾಕೆ ಬರಬಾರ್ದು? ನೀವೇ ನನ್ ಕಿಂಡ ಹಾಕ್ಬಿಡ್ತೀರಾ? ಚೇಚೆ, ನಾನು ಹಾಗೆ ಹೇಳಿಲ್ಲ. ಅಕಸ್ಮಾತ್ ನಾನೇ ಏನಾದ್ರೂ ದುಡುಕಿ ನನ್ನಿಂದಲೇ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೇಳಿದ್ದು. ಕರ್ಕೊಂಡು ಹೋಗಿ ಅಂತ ಹೇಳಿದ್ ನಾನೇ ತಾನೇ? ಅಕಸ್ಮಾತ್ ನಾನೇ ಆ ರೀತಿ ನಡ್ಕೊಂಡ್ರೆ? ಮಾರುಲಸ್, ಅಂತ ಕೆಟ್ಟ ಆಸೆಗಳನ್ನೆಲ್ಲ ಇಟ್ಕೋಬೇಡಿ. ನಾನ್ ಬಂದಿರೋದು ಫೋಟೋ ತೆಗಿಯೋಕೆ. ಇಂಥ ಸುಂದರವಾದ ಜಾಗ ಇಲ್ಲೇ ಇದ್ಬಿಡೋಣ ಅನ್ಸುತ್ತಲ್ಲ. ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವಾವ್, ಬ್ಯೂಟಿಫುಲ್. ಶೋ ಕೈತಗಿರಿ. ಹಾಗಿರುತ್ತೆ, ಪರವಾಗಿಲ್ಲ ಬಿಡಿ. ನನ್ನ ಹೆಸರು ಅಪೂರ್ವ. ನೈಸ್ ನೇಮ್. ಥ್ಯಾಂಕ್ ಯು. ಹೆಸರು ತಕ್ಕ ಹಾಗೆ ಅಪೂರ್ವವಾಗೇ ಇದ್ದೀರಾ. ಬ್ಯೂಟಿಫುಲ್. ಮೈ ನೇಮ್ ಇಸ್ ಅಲೋಕ್. ಓ, ಐ ಸಿ. ಕತ್ಲಾಗ್ತಿದೆ, ಮನೆಗೆ ಹೋಗೋಣ. ಹೌದಲ್ವಾ? ಫೋಟೋ ತೆಗೆಯೋ ಮೂಡಲ್ಲಿ ಟೈಪ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ. ಸಾರಿ, ಹೋಗೋಣ. ಓಕೆ. ಏನ್ ಓದಿದ್ದೀರಾ? ತಂದೆ ತಾಯಿ ಹೆಸರೇನು ತಿಳ್ಕೊಬೋದಾ? ಹೇಳಲೇಬೇಕಾ? ಈ ಗಂಡಸರಿಗೆ ಹುಡುಗಿ ಸಿಕ್ಬಿಟ್ರೆ ಸಾಕು, ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋ ಹಾಬಿ. ಯಾಕೆ? ಏನಾಯ್ತು? ಪೆಟ್ರೋಲ್ ಮುಗಿದು ಹೋಗಿದೆ. ಹಾಗಾದ್ರೆ ನಮ್ ಗತಿ? ಯಾವ್ದಾದ್ರು ವೆಹಿಕಲ್ ಬರೋವರೆಗೂ ಕಾಯೋದು. ಬರ್ದೇ ಇದ್ರೆ ನಾನು ಹೋಗ್ತಿರ್ತೀನಿ. ನೀವು ಹೋಗಿ ಬರೋವರೆಗೂ ನಾನು ಒಬ್ಬರೇ ಕಾಯ್ತಿರ್ಬೇಕಾ? ನನಗ್ ಭಯ ಆಗುತ್ತಪ್ಪ. ಹಾಗಾದ್ರೆ ನೀವು ತಗೊಂಡ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಆರ್ ಯು ಜೋಕಿಂಗ್? ಜೋಕ್ ಏನೂ ಇಲ್ಲ. ನೀವು ಹೋಗ್ಬೇಕು, ಇಲ್ಲ ನಾನು ಹೋಗ್ಬೇಕು. ಮೈ ಗಾಡ್, ಥ್ಯಾಂಕ್ ಗಾಡ್. ನೋಡಿ, ಅಲ್ಲಿ ಶೆಲ್ಟರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗೋಣ. ಓಹ್, ಅಲ್ರಿ ಇಷ್ಟು ಸೇಫ್ ಆಗಿರೋ ಜಾಗ ಕರ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ಮಳೆ ನೆನೀತಾ ಇದಾರಲ್ಲ, ನನಗೆ ಮಳೆ ನೆನೆಯೋದು ಅಂದ್ರೆ ತುಂಬಾ ಇಷ್ಟ. ಇಷ್ಟ ಅಂತ ಮಳೆ ನೆನೆದ್ರೆ ನಿಮ್ ಹೆಲ್ತ್ ಕಷ್ಟನೂ ಆಗುತ್ತೆ. ಬನ್ನಿ ಒಳಗೆ. ಅರೆ ರೀ, ನನ್ಗೊಂದು ಡೌಟು. ಡೌಟಾ? ನಿಜವಾಗ್ಲೂ ಪೆಟ್ರೋಲ್ ಮುಗ್ದೋಗಿದ್ಯಾ? ಯಾಕೆ ನನ್ನ ಮೇಲೆ ಅನುಮಾನನಾ? ಅನುಮಾನನೇ. ಯಾಕೆಂದ್ರೆ ಸಿನಿಮಾದಲ್ಲೂ ಹೀಗೇನೆ ಹೀರೋ ಹೀರೋಯಿನ್ ಬರ್ತಾರೆ, ಆಮೇಲೆ ಪೆಟ್ರೋಲ್ ಮುಗ್ದು ಹೋಗುತ್ತೆ, ಇದೇ ಥರ ಮಳೆ ಬರುತ್ತೆ, ಆಮೇಲೆ ಹೀಗೇನೆ ಕ್ಯಾಂಪ್ ಫೈರ್ ಮಾಡ್ತಾರೆ, ಆಮೇಲೆ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗೇನೂ ಆಗಲ್ವಲ್ಲ? ಅಂಥದ್ದೇನೂ ಇರಲಿಲ್ಲ, ಆದ್ರೆ ಈಗ ಆ ಐಡಿಯಾ ಬರ್ತಾ ಇದೆ ಅಲ್ಲ. ಒಂದು ಸುಂದರವಾದ ಹುಡುಗಿ ಇಲ್ಲಿ ನೇತೆ ಫೋಟೋ ತೆಗಿತಾ ಇದ್ದಾರಲ್ಲ, ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಈ ತರ ಮಾತಾಡ್ತಿದ್ದೀರಾ? ಚಿಚಿ, ತಪ್ಪಿಡ್ಕೋಬೇಡಿ, ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ. ನಿಮ್ಮ ಟೆಸ್ಟಲ್ಲಿ ನಾನು ಪಾಸ್ ಆದ್ಲಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ ಪ್ರಿಯ ಪೂರ್ವ, ನಿಮ್ಮನ್ನ ಮಾತು ಕೇಳ. ನಾನು ನೋಡಿದ್ರೆ ಏನ್ ಅನ್ಸುತ್ತೆ? ಥ್ಯಾಂಕ್ ಗಾಡ್, ಸದ್ಯ ಯಾವುದೋ ಒಂದು ಕಾಡು ಪ್ರಾಣಿ ಅಂತ ಅನಿಸ್ಲಿಲ್ವಲ್ಲ. ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಇನ್ನೂ ಒಂದು ಮಾತು, ನೀವು ನನ್ನ ಮದುವೆ ಆಗ್ತೀರಾ? ಅಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಹೀಗೆ ಇದ್ಬಿಡೋಣ. ಐ ಅಪ್ರಿಶಿಯೇಟ್ ಯುವರ್ ಬೋಲ್ಡ್ನೆಸ್. ಅಲ್ಲ, ಈಗ ತಾನೇ ನಮ್ಮಿಬ್ರು ಪರಿಚಯ ಆಗಿರೋದು, ಇಷ್ಟು ಬೇಗ ಮದುವೆ ಆಗುವಂತ ಕೇಳಿದ್ರೆ ನಾನೇನಂತ ಹೇಳಿ? ನಾನು ಇದುವರೆಗೂ ಯಾರನ್ನೂ ಇಷ್ಟಪಟ್ಟಿಲ್ಲ. ಅಕಸ್ಮಾತ್ ನಿಮ್ಮನ್ನ ನೋಡಿದೆ, ಇಷ್ಟಪಟ್ಟೆ. ನಾನಾಗ್ಲಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀವು ನನಗೆ ತುಂಬಾ ಆಪ್ತ ಅನ್ನಿಸ್ತೀರಾ, ಅದಕ್ಕೆ ನಾನು ನಿಮ್ಮನ್ನ ನೇರವಾಗಿ ಕೇಳ್ತಾ ಇದ್ದೀನಿ. ನಿಮ್ಗಿಷ್ಟ ಇದ್ರೆ ಈ ಮದುವೆಗೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗಿ ಇದ್ಬಿಡೋಣ. ನನ್ನ ಜೀವನದಲ್ಲಿ ನಾನು ಕನಸು ಕಂಡಂತವ್ರು ನನಗೆ ಸಿಕ್ಕಿದ್ದಕ್ಕೆ ಆ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರಸದೀವಳಿಗೆ ನಿನ್ನಂದ ಚಂದ ಮಕರಂದ ಅಹ ಬಿಂಕದ ಸಿಂಗಾರಿ ಮೈದೊಂದ ನಿಂದೇನೆ ಸಾರ್. ನಂದ? ಅಯ್ಯೋ ನಿಮ್ದೇನೆ ಸಾರ್. ಏಯ್ ನಂದ, ಮೊನ್ನೆ ಸಿಂಗಾಪುರ್ ಹೋದಾಗ ತಂದಿರ್ಲ್ವಾ ನೀವೇನೆ? ನಿಂದೇನೆ ಸಾರ್. ನಂದ? ಅಯ್ಯೋ ವೆಂಕಟರಮಣ ಸ್ವಾಮಿ, ನಮ್ ತಾಯನಾದ್ಲು, ನಮ್ಮ ಅಪ್ಪನಾದ್ಲು, ಆ ಏಳುಕುಂಡ ಸ್ವಾಮಿ ಆನಾದ್ಲು, ಆ ಶನಿದೇವರ ಸತ್ಯವಾದ್ಲು ನಿಮ್ದೇನೆ ಸಾರ್ ಕನ್ನಡಕ? ಈ ಕನ್ನಡಕ ನಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಗೊತ್ತಿದ್ದು ಗೊತ್ತಿದ್ದು ನಂದ ನಂದ ಅಂತ ಮತ್ತೆ ನನ್ನ ತಲೆ ಹಾಕ್ತಾರ್ ತಿಂತೀರಾ? ಅಪೂರ್ವ ಮನೆಗೆ ಬರ್ಲಿಲ್ವಲ್ಲ ಅಂತ ನಾನ್ ಚಡ್ಪಡಿಸ್ತಾ ಇದ್ರೆ ನೀನ್ ಬೇರೆ ತಲೆ ತಿಂತಿದ್ಯಲ್ಲೋ. ನಿಮ್ಗೆ ಅದು ಬೇರೆ ಇದೆಯಾ? ಏನಂದ್ರೆ ಅಮ್ಮ ಅವ್ರು ಬರ್ಲಿಲ್ವಲ್ಲ, ಎಲ್ಲೋ ಅವ್ರ ಫ್ರೆಂಡ್ಸ್ ಮೇಲೆ ಇರ್ಬೇಕು, ಬರ್ತಾರೆ ಅಂದೆ. ಫೋನ್ ಆದ್ರೂ ಮಾಡಬಹುದಾಗಿತ್ತಲ್ಲ. ನಿಮಗ್ ಫೋನ್ ಮಾಡಕ್ಕೆ ಅವ್ರು ಹೋದ್ ಕಡೆ ಎಲ್ಲ ಫೋನ್ ಇರುತ್ತಾ? ಅವರೇ ಬಂದ್ರು ಅಂತ ಕಾಣಿಸುತ್ತೆ. ಅಪೂರ್ವ ಏನಮ್ಮ, ನಿನ್ನೆ ರಾತ್ರಿ ನೀನ್ ಮನೆಗೆ ಬರಲಿಲ್ಲ ಅಂತ ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲ ಡ್ಯಾಡಿ. ಡ್ಯಾಡಿ, ಇವರು ಅಲೋಕ್ ಅಂತ. ಅಲ್ಲಮ್ಮ, ಅಲೋಕ್ನ ನನಗ್ ಪರಿಚಯ ಮಾಡ್ತಿದ್ಯಾ? ಅಲೋಕು ನನ್ನ ಸ್ನೇಹಿತ ಶ್ರೀಧರ ಇರೋ ಮಗ ಹಿ ಇಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿಂಗ್ ಗೆ ಅಂತ ಫಾರಿನ್ ಗೆ ಹೋಗ್ತಿದ್ದಾನೆ ಸಾಕಾ ಇನ್ನೂ ಬೇಕಾ ಡ್ಯಾಡಿ ನೀವು ನನಗೆ ಮೋಸ ಮಾಡಿಬಿಟ್ರಿ ಏನು ನಾನು ನಿಮಗೆ ಮೋಸ ಮಾಡಿಬಿಟ್ನಾ ಓಹೋ ಇಷ್ಟು ದಿವಸ ಅಲೋಕನ ಪರಿಚಯ ಮಾಡ್ತಿಲ್ಲ ಅಂತಾನಾ ಡ್ಯಾಡಿ ನಿನ್ನೆ ರಾತ್ರಿ ನನಗೆ ಗೊತ್ತಮ್ಮ ನೀನು ಫೋಟೋ ತೆಗೆಯೋಕೆ ಹೋಗಿದ್ದೆ ಅಲೋಕನ ಪರಿಚಯ ಆಯ್ತು ನೀವಿಬ್ರು ಗಾಡಿನಲ್ಲಿ ವಾಪಸ್ ಬರ್ತಿದ್ದಾಗ ಗಾಡಿ ಕೈ ಕೊಡ್ತು ಮಳೆ ಬೇರೆ ಬಂತು ಈಗ ಬಂದಿದ್ದೀರಾ ಆಮ್ ಐ ರೈಟ್ ಡ್ಯಾಡಿ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ನಿಮ್ ಡ್ಯಾಡಿಗೆ ಟೆಲಿಪತಿನೂ ಗೊತ್ತಮ್ಮ ಅಲ್ಲಮ್ಮ ಅಲೋಕ್ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾನೆ ಅವನಿಗೆ ಕಾಫಿ ಟೀ ಕೊಡ್ತೀಯೋ ಅಥವಾ ಕಾಫಿ ಬೇಕೋ ಟೀ ಬೇಕೋ ಹಾರ್ಲಿಕ್ಸ್ ಬೇಕೋ ಬೋರ್ಮಿಟಾ ಬೇಕೋ ಏನ್ ಬೇಕು ಹೇಳಿ ಸರ್ ರೆಡಿ ಕಾಫಿ ಓಕೆ ಓಕೆ ಡ್ಯಾಡಿ ಒಂದು ನಿಮಿಷ ಬರ್ತೀನಿ ಎಕ್ಸ್ಕ್ಯೂಸ್ ಮೀ ಅಲೋಕ್ ಅಲೋಕ್ ಕೂತ್ಕೋ ಬಾಪಾ ಓಕೆ ಸರ್ ಸದ್ಯ ಇವತ್ತಾದ್ರೂ ನಮ್ಮ ಮನೆಗೆ ಬಂದಿಲ್ಲ ಅಷ್ಟೇ ಸಾಕು ಯಾಕೆ ಸರ್ ಮತ್ತೆ ಈ ಮನೆಗೆ ಬರೋದು ಬೇಡವಾ ಚಚೆ ನಾನು ಹಾಗೆ ಹೇಳಿಲ್ಲಪ್ಪ ನೀನು ಯಾವಾಗ ಬೇಕಾದರೂ ಈ ಮನೆಗೆ ಬರಬಹುದು ಹೋಗಬಹುದು ಅಕಸ್ಮಾತ್ ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂದ್ರೆ ಓಹೋ ಹಾಗೋ ಸಮಾಚಾರ ಅಲೋಕ್ ನೀನು ಅಪೂರ್ವನ ಇಷ್ಟಪಡ್ತೀಯಾ ಹೇಳು ನಾನೇ ನಿಮ್ಮ ತಂದೆ ಹತ್ರ ಬಂದು ಮಾತಾಡ್ತೀನಿ ನಾನು ನಿಮ್ಗೆ ಆ ತೊಂದರೆ ಬೇಡ ನಾನೇ ನಿಮ್ಮ ತಂದೆ ಹತ್ರ ಮಾತಾಡಿ ನಿಮ್ಗೆ ಆದಷ್ಟು ಬೇಗ ವಿಷಯ ತಿಳಿಸ್ತೀನಿ ಏನೋ ಬೇಗ ತಿಳಿಸ್ತೀನಿ ಅಂತ ಹೇಳ್ತಿದ್ರಲ್ಲ ಏನಿಲ್ಲ ಅಪೂರ್ವ ಅವರೇ ನಿಮ್ಮ ತಂದೆಯವರು ನನಗೊಂದು ಕೆಲಸ ವಹಿಸಿದ್ದಾರೆ ಅದೇನಪ್ಪಾ ಅಂತಂದ್ರೆ ನಿಮ್ಗೊಬ್ಬ ಒಳ್ಳೆ ವರನ ಹುಡುಕೊಡೋದು ನಾನು ಆದಷ್ಟು ಬೇಗ ಹುಡುಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಯಾಕ್ರಿ ಕೊಟ್ಟು ಕಾಫಿನ ಕಿತ್ಕೋತಾ ಇದ್ದೀರಾ ನೀವು ಕಾಫಿ ಕುಡಿತಾ ಕೂತ್ಕೊಂಡ್ರೆ ನನಗೆ ಗಂಡು ಹುಡ್ಕೋದು ಲೇಟ್ ಆಗುತ್ತೆ ಅದಕ್ಕೆ ಬೇಗ ಹೋಗ್ಲಿ ಅಂತ ಅಬ್ಬ ಈ ಊರು ಒಳ್ಳೇದು ಅಂತ ಕಾಣಿಸುತ್ತೆ ಇಲ್ಲಿ ಅಪೂರ್ವ ಯಾರು ಅಪೂರ್ವ ಅಲ್ಲರೇ ಅಪೂರ್ವಮ್ಮ ಆಯ್ತು ಅಪೂರ್ವಮ್ಮ ಯಾರು ಯಾಕೆ ಅವ್ರಿಗೆ ಒಂದು ಲೆಟರ್ ಬಂದಿದೆ ಯಾರಿಂದ ಇರಿ ಸ್ವಲ್ಪ ಓದಿ ಹೇಳ್ತೀನಿ ನೋಡಿ ನೋಡಿ ನಿಧಾನಕ್ಕೆ ನೋಡಿ ಕಾಮಿನಿಯಿಂದ ಕಾಮಿನಿ ಅವರಿಂದಾನ ಸರಿ ಬಿಡಿ ಅಂದಾಗೆ ನೀವು ಊರಿಗೆ ಹೊಸಬರು ಅಂತ ಕಾಣಿಸುತ್ತಾ ಹೌದೌದು ನೀವು ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ ಯಾಕೆ ಹೇಳ್ತೀರಾ ಮುಂಚೆ ಇದ್ನಲ್ಲ ಪೋಸ್ಟ್ ನಾನು ಶುದ್ಧ ನಮ್ಮ ವೃತ್ತಿಗೆ ನಾವು ದ್ರೋಹ ಬಗೆಯಕಾಗುತ್ತಾ ಹೇಳಿ ಚಿನ್ನದಂತ ಮಾತಾಡಿದ್ರಿ ಚಿನ್ನದಂತ ಮಾತಾಡಿದ್ರಿ ಸರ್ ಅಂದಾಗೆ ನಿಮ್ಮ ಹೆಸರು ಏನು ಅಂತ ನನ್ನ ಹೆಸರು ದೊಡ್ಡ ಗಣೇಶ ದೊಡ್ಡ ಗಣೇಶನ ಹೌದು ನನ್ನ ಹೆಸರು ದೊಡ್ಡ ಗಣೇಶ ನನ್ನ ತಮ್ಮನ ಹೆಸರು ಚಿಕ್ಕ ಗಣೇಶ ಚಿಕ್ಕ ಗಣೇಶ ಹೆಸರಿಗೆ ತಕ್ಕಂಗೆ ಹೊಟ್ಟೆನ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ ನಾನು ಗಣೇಶನ ಭಕ್ತ ಅದಕ್ಕೆ ಅವ್ರ ಹೆಸರು ಇಟ್ಕೊಂಡಿದ್ದೀನಿ ಅಂದ ಹಾಗೆ ನಿಮ್ಮ ಹೆಸರೇನು ನಂದ ಹೌದಣ್ಣ ನಿಮ್ಮ ಹೆಸರೇ ನಂದ ಅಯ್ಯೋ ನಿನ್ನ ಹೆಸರೇ ಕೇಳ್ತಾ ಇದ್ದೀನಿ ಅಣ್ಣ ಅದ್ ಹೇಳು ನಂದ ಇನ್ನೇ ನಂದ ಕೇಳ್ತಾ ಇದ್ದೀನಿ ನಂದ ಯೋ ನಿನ್ನ ಹೆಸರು ಹೇಳಯ್ಯ ನಂದ ಯೋ ನಿನ್ನೆ ಕೇಳ್ತಾ ಇರೋದು ನಿನ್ನ ಹೆಸರು ಹೇಳಯ್ಯ ನಂದ ಅಯ್ಯೋ ನಾನ್ ನಿನ್ನ ಹೆಸರು ಕೇಳ್ತಾ ಇದ್ದೀನಿ ನಂದ ನಂದ ಅಂತ ಬಡ್ಕೋತಾ ಇದೆಯಲ್ಲ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲು ಬೀಳ್ತೀನಿ ಅಯ್ಯೋ ನಿಮ್ಮಪ್ಪಂದೇ ನಾನು ಕೇಳ್ತಾ ಇದ್ದೀನಿ ಹೋಗಿ ಹೋಗಿ ನಾವು ಈ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಲ್ಲ ಯಾರು ನಿನ್ ನೋಡೋದಿಕ್ಕೆಯೋ ಅಣ್ಣ ನಿನ್ ಸರ್ವಾಂಗಕ್ಕೂ ನಮಸ್ಕಾರ ಮಾಡ್ತಿರ್ತಾರಯ್ಯ ಒಂದು ಸಾರಿ ನಿನ್ನ ಹೆಸರು ಹೇಳಯ್ಯ ಅಯ್ಯಯ್ಯೋ ಸರ್ವಾ ಅಣ್ಣ ಹೆಸರು ಹೇಳ್ತೇವೆ ಇಲ್ವಾ ನೀನೀಗ ಏನೇ ನಿನ್ನ ಹೆಸರು ನನ್ನ ಬರ್ತಾನಂತೆ ಬಗ್ಗಿ ಬಗ್ಗಿ ನೋಡ್ತೀಯಲ್ಲೇ, ಅವನಿಗಿಂತ ಚಂದಾಗಿ ಇಲ್ವೇನೆ? ನಾನು ಅವನಿಗಿಂತ ಚಂದಾಗಿ. ಏನಂದ ಅಪೂರ್ವ ಇಲ್ಲ? ನಾನೆಲ್ಲಿದ್ದಾರೆ ಅಪೂರ್ವ? ನಿಮ್ ಮುಂದೆನೆ ನಿಂತಿಲ್ವಾ? ಅಪೂರ್ವ ಅಲ್ಲಯ್ಯ, ಅಪೂರ್ವ. ನಾನೇನ್ ದಡ್ಡ ಅಂತ ತಿಳ್ಕೊಂಡ್ಬಿಟ್ರಾ? ಅಪೂರ್ವ ಅಂದ್ರು ಒಂದೇ, ಅಪರೂಪ ಅಂದ್ರು ಒಂದೇ. ಏ ಫೂಲ್, ಈ ಮನೆ ಯಜಮಾನಿ ಅವ್ರು ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ನಿಮ್ಮನ್ನೊಂದ್ ಮಾತು ಕೇಳ. ಏನು? ನೀವು ಚಿಕ್ಕಮ್ಮ ಅವ್ರನ್ನ ಲವ್ ಮಾಡ್ತಿದ್ರಂತೆ? ನಾನು ಲವ್ ಮಾಡ್ಬೇಕಲ್ಲ ಸರ್. ಯಾರನ್ನ? ಯಾರು ಅಂತ ಗೊತ್ತಿಲ್ಲ, ಯಾರಾದ್ರೂ ಒಬ್ಬನ್ನ ಲವ್ ಮಾಡ್ಲೇಬೇಕು. ಯಾಕೆ? ಮದುವೆ ಆಗೋಕೆ ಸರ್. ನಿಮ್ ಲವ್ ಹೆಂಗ್ ಸರ್ ಸ್ಟಾರ್ಟ್ ಆಗಿದ್ದು? ಯಾಕಪ್ಪ ವಿಚಾರ ಇದೆಯಾ? ಪ್ರೀತಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ ಸರ್. ಸರ್ ಹೇಳ್ಕೊಡಿ ಸರ್. ಒಂದ್ ಕೆಲಸ ಮಾಡು, ಒಂದ್ ಪೇಪರ್ ನಲ್ಲಿ ಲವ್ ಲೆಟರ್ ಬರ್ಬಿಟ್ಟು ನಿಂಗೆ ಇಷ್ಟವಾದ ಹುಡುಗಿ ಕೊಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಅಪೂರ್ವ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಣ್ಣ ಹಚ್ಕೊಂಡು ಚಿತ್ರ ಬರೀತವ್ರೆ. ಗೊತ್ತಾ? ನನಗೆಷ್ಟು ಸಂತೋಷ ಆಗ್ತದೆ ಗೊತ್ತಾ? ಎಷ್ಟ? ನಿಮಗ್ ಸಂತೋಷ ಆದ್ರೆ ನಿಮಗೂ ಸಂತೋಷ ಆಗೋ ವಿಚಾರ. ಹೌದಾ? ಎಲ್ಲಿ? ಕಡಿ ಕೈನ. ನನ್ನ ಬಟ್ಟೆನ ಮುಂದೈತಲ್ಲ. ಪರವಾಗಿಲ್ಲ, ನನ್ನ ಬಟ್ಟೆ ನೆಂದಿಲ್ವಾ? ಹೇಳಿ ಈ ವಿಷಯ. ನಮ್ಮ ಮನೇಲಿ ನಾನಿಬ್ರು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ. ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದಮ್ಮ. ಫೋಟೋದಲ್ಲಿರೋ ಅಮ್ಮನ ಜೊತೆ ಮಾತಾಡ್ತಿದ್ರಾ? ಏನ್ ಮಾತಾಡ್ತಿದ್ರಿ ಡ್ಯಾಡಿ? ಜಾನಕಿ, ನೀ ನಮ್ಮನ್ ಬಿಟ್ಟು ಹೋದಾಗ ಅಪೂರ್ವ ತುಂಬಾ ಚಿಕ್ಕವಳಾಗಿದ್ಲು. ಈಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ. ನಾನ್ ನಿನಗೆ ಮಾತು ಕೊಟ್ಟ ಪ್ರಕಾರ ಅವಳಿಗೆ ಯಾವ ಕುಂದು ಕೊಡ್ತೇನೋ ಇದ್ದಾಗ ಬೆಳೆಸ್ತಿದ್ದೀನಿ. ಸದ್ಯದಲ್ಲೇ ಅವಳಿಗೆ ಮದುವೆನೋ ಮಾಡ್ತಾ ಇದ್ದೀನಿ. ಹುಡುಗ ಎಷ್ಟು ಸುಂದರವಾಗಿದ್ದಾನೆ ಗೊತ್ತಾ, ತುಂಬಾ ಬುದ್ಧಿವಂತ. ನನಗೆ ತುಂಬಾ ಸಂತೋಷವಾಗ್ತಿದೆ ಅಂತ ಹೇಳಿದೆ ಅಮ್ಮ. ಅದಕ್ಕಮ್ಮ ಏನ್ ಹೇಳಿದ್ರು? ರೀ, ಈ ವಿಷಯ ಕೇಳಿ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಈ ಸಂತೋಷ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ಮ ಎದುರುಗಡೆ ಇಲ್ಲದೆ ಇದ್ರು ನನ್ನ ಅಂತರಾತ್ಮ ಯಾವಾಗ್ಲೂ ನಿಮ್ ಜೊತೆನೇ ಇರುತ್ತೆ ಅಂತ ಹೇಳಿದ್ಲಮ್ಮ. ಡ್ಯಾಡಿ, ನನ್ನ ಹತ್ರನೇ ಕತೆ ಹೇಳ್ತಿದ್ದೀರಾ? ಈ ಸೈಂಟಿಫಿಕ್ ಯುಗದಲ್ಲಿ ಇದೆಲ್ಲ ಸಾಧ್ಯನಾ? ಯಾಕಮ್ಮ ಸಾಧ್ಯ ಇಲ್ಲ? ಯುಗ ಯಾವ್ದಾದ್ರೆ ಏನಮ್ಮ, ಪ್ರೀತಿ ಪ್ರೀತಿ ತಾನೆ. ನಾವು ಯಾರನ್ನು ತುಂಬಾ ಪ್ರೀತಿಸ್ತೀವೋ ಅವ್ರು ನಮ್ಮ ಕಣ್ಣೆದ್ರಿಗೆ ಇಲ್ಲದೆ ಹೋದ್ರೂ ಅವ್ರು ನಮ್ಮ ಕಣ್ಣೆದ್ರಿಗೆ ಇದ್ದಾರೆ ಅಂತಾನೆ ಭಾವಿಸ್ಕೊಂಡು ನಾವು ಅವ್ರ ಜೊತೆ ಕಳೆದ ಗಳಿಗೆಗಳನ್ನ ನೆನೆಸ್ಕೊಂಡ್ರೆ ಸಾಕಮ್ಮ, ಅವ್ರ ಜೊತೆ ನಾವು ಮಾತಾಡಬಹುದು. ಅದಕ್ಕೆ ವಿಲ್ ಪವರ್ ಬೇಕಮ್ಮ, ವಿಲ್ ಪವರ್. ಕಾಫಿ ತಗೊಳ್ಳಿ, ತಣ್ಣಗಾಗುತ್ತೆ. ತುಂಬಾ ಪ್ರೀತಿಸ್ತಿದ್ದಲ್ಲ. ಏನು ಹೇಳ್ತೀನಿ ಅಂತ ಕರ್ಕೊಂಡು ಬಂದು ಯಾವ್ದೋ ಲೋಕಕ್ಕೆ ಹೋಗ್ಬಿಟ್ಟಿದ್ರಾ? ಅಪೂರ್ವ, ನೀನ್ ಬಿಟ್ಟು 3 ತಿಂಗಳು ಹೊರಗಡೆ ಹೇಗಿರ್ಲಿ ಅಂತ ಯೋಚನೆ ಹೇಳಕ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರ? ಅಂದ್ರೆ ನಂತರ ಏನು ಅನಿಸ್ತಾ ಇಲ್ವಾ? ಯಾಕಿಲ್ಲ, ಕಲ್ಪನೆಯಲ್ಲಿ ನಿಮಗಿದ್ದು ನಾವು ಜೋರು. ನೋಡಿ ಆ ಬೆಳ್ಳಿ ಮೂರ್ತಿಗಳ ವಿರಾಟ, ಅಲ್ಲೊಂದು ಉಯ್ಯಾಲೆ ಕಟ್ಟಿ ಇಬ್ರು ಅದ್ರ ಮೇಲೆ ಕೂತ್ಕೊಂಡು ಆ ಬೆಳ್ಳಿ ಮೂರ್ತಿಗಳ ಕೈಲಿ ತೂಗಿಸ್ಕೊಳ್ತಾ ಇದ್ರೆ ಹೇಗಿರುತ್ತಲ್ವಾ? ಬ್ಯೂಟಿಫುಲ್. ಹಾಗೆ ಮಾಡೋಣ, ಆಕಾಶಕ್ಕೆ ಹಾರೋಣ, ಅನ್ನೊಂದು ಮನೆ ಕಟ್ಟೋಣ, ಸಂತೋಷದ ಮಳೆಯಲ್ಲಿ ನೆನೆಯೋಣ. ಅದೆಲ್ಲ ಸರಿ. ಆದ್ರೆ ಏನಾದ್ರೆ ಇದಕ್ಕೆಲ್ಲ ಒಂದೆರಡು ತಿಂಗಳು ಗ್ಯಾಪ್ ಕೊಡ್ಬೇಕಲ್ಲ, ಅದೇ ಚಿಂತೆ. ಅಲೋಕ್, ನೀವು ಫಾರಿನ್ಗೆ ಹೋಗ್ಲೇಬೇಕಾ? ಈ ಫಾರಿನ್ ಪ್ರೋಗ್ರಾಮ್ ಮೊದಲೇ ಫಿಕ್ಸ್ ಆಗಿತ್ತು, ಬಟ್ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ. ನನಗೂ ಅಷ್ಟೇ, ಆದ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳಿ. ನೀವು ಫಾರಿನ್ ಹೋಗಿ ಬರೋವರೆಗೂ ನಾನು ನಿಮ್ಮ ನೆನಪಲ್ಲೇ ಇರ್ತೀನಿ. ಅಂದ್ರೆ ನಿನಗೆ ನಾನು ಬಿಟ್ಟಿರೋದು ಅಷ್ಟು ಸುಲಭನಾ? ಸುಲಭ ಅಂತ ಅಲ್ಲ. ಅಲೋಕ್, ಇಲ್ಲಿ ಫೋಟೋ ಒಂದು ಪೋಸ್ ಕೊಡಿ. ರೆಡಿನಾ? ಆ ಥರ ಅಲ್ಲ, ಸರಿಯಾಗಿ ನಿಂತ್ಕೊಡಿ. ಅದು ನ್ಯಾಚುರಲ್ ಆಗಿ ಬರ್ತಾ ಇಲ್ಲ. ನಾನು ಹೇಳ್ತೀವಿ, ಪ್ಲೀಸ್ ಟಿಕೆಟ್ ಲೆನ್ಸ್. ಓಕೆ, ಈ ತರ ಫೋಟೋ ತಗೊಂಡು ಏನ್ ಮಾಡ್ತೀಯಾ? ಅದ್ರ ಜೊತೆ ಮಾತಾಡ್ತೀನಿ. ಫೋಟೋ ಜೊತೆ ಮಾತಾಡ್ತೀಯಾ? ನಾನೇ ನಿಮಗೆ ಫೋನ್ ಮಾಡ್ತೀನಿ. ಅದು ತುಂಬಾ ದೂರದಿಂದ ಮಾತಾಡ್ದ ಹಾಗಿರುತ್ತೆ, ನನಗೆ ಎದುರುಗಡೆ ಮಾತಾಡ್ದ ಹಾಗಿರ್ಬೇಕು. ಅದಕ್ಕೆ ಫೋಟೋ ಜೊತೆ ಮಾತಾಡ್ತೀಯಾ? ಅದು ಹೇಗೆ? ಹೇಗೆ ಅಂತ ನಮ್ ಡ್ಯಾಡಿ ಹೇಳ್ಕೊಟ್ಟಿದ್ದಾರೆ. ಅದು ಟ್ವಿನ್ ಕವರ್. ಓ, ಹಾಗಾದ್ರೆ ನಾನು ಇನ್ ಫೋಟೋ ತಗೋಬೇಕು. ತಗೊಳ್ಳಿ. ಓಕೆ, ಬೇಡ ಬೇಡ, ಓಕೆನಾ? ಬಿಡಿ, ಔಟ್ ಆಫ್ ಫೋಕಸ್ ಆಗುತ್ತೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ, ಫೋಟೋ ತೆಗಿತಾ ಇದ್ದೀನಿ. ಸ್ವಲ್ಪ ತೆಗ್ದಿರೋ ಫೋಟೋಗಳು ಪ್ರಿಂಟ್ ಆಗ್ತಿವೆ. ಸುಂದರವಾಗಿರೋ ಫೋಟೋಗಳು ಹೃದಯದಲ್ಲಿ ಪ್ರಿಂಟ್ ಆಗ್ತಿವೆ. ಐ ಟು ಲವ್ ಯು ಅಪೂರ್ವ. ಕಾಮಿನಿ, ಯಾವಾಗ ಬಂದೆ, ಎಲ್ಲಿಂದ ಬಂದೆ? ನೀನ್ ಯಾವ್ದೋ ಅಪಾಯಿಂಟ್ಮೆಂಟ್ ಟ್ರೈ ಮಾಡ್ತಾ ಇದೆಯಲ್ಲ, ಕೆಲಸ ಸಿಕ್ತಾ? ಅಂದಾಗೆ ನಿಮ್ ತಾಯಿ ಹೇಗಿದ್ದಾರೆ? ಓ ಅಂಕಲ್, ನಿಲ್ಸಿ. ಈ ತರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮಳೆ ಸುರಿಸ್ತಾ ಇದ್ರೆ ನಾನು ಯಾವ ಪ್ರಶ್ನೆಗೆ ಅಂತ ಉತ್ತರ ಕೊಡ್ಲಿ? ಕ್ವಶನ್ ನಂಬರ್ 1, ಯಾವಾಗ ಬಂದೆ? ಈ ತಾನೇ ಊರಿಂದ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ 2, ಎಲ್ಲಿಂದ ಬಂದೆ ಅಂತ. ರಾತ್ರಿ ಮಲ್ಗಿದ್ನಾ? ಅಪೂರ್ವ ಕನ್ಸಲ್ ಬಂದ್ಲಾ? ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅವಳು ನೋಡ್ಬೇಕು ಅನಿಸ್ತು, ಬ್ಯಾಗ್ ನ ತಕೊಂಡ್ ಬಂದ್ಬಿಟ್ಟೆ. ಕ್ವಶನ್ ನಂಬರ್ 3, ನಮ್ಮಮ್ಮ ಹೇಗಿದ್ದಾರೆ ಅಂತ. ಇದಾರೆ. ಕ್ವಶನ್ ನಂಬರ್ 4, ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತಾ ಅಂತ. ಕೆಲಸ ಏನೋ ಸಿಕ್ಕಿದೆ, ಆದ್ರೆ ಆ ಸಿಕ್ಕಿರೋ ಕೆಲಸ ನನಗೆ ಇಷ್ಟ ಇಲ್ಲ. ಅದಕ್ಕೆ ಏರೋಸ್ಟೇಸ್ ಕೆಲಸ ಟ್ರೈ ಮಾಡೋಣ ಅಂತ. ಡೆಫಿನೆಟ್ ಆಗಿ ನಿನಗೆ ಏರೋಸ್ಟೇಸ್ ಕೆಲಸ ಸಿಕ್ಕೇ ಸಿಗುತ್ತೆ. ಅದೇ ಹೇಳ್ತೀರಾ? ನಿನ್ನ ಯಾರೇ ಇಂಟರ್ವ್ಯೂ ಮಾಡಿದ್ರು ನಿನ್ನ ಮಾತಿನ ಮೋಡಿಗೆ ಮರುಳಾಗಿ ನಿನಗೆ ಕೆಲಸ ಕೊಟ್ಟೇ ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಬಂದಿದ್ಯಾ, ನಿನಗೊಂದು ಒಳ್ಳೆ ಸುದ್ದಿ ಇದೆ. ಏನು? ಇದೇಗೆ ಹೇಳಿ ಅಂಕಲ್, ಏನು ಅಂತ? ಅಪೂರ್ವಾಗೆ ಮದುವೆ ಫಿಕ್ಸ್ ಆಗಿದೆ. ಅಪೂರ್ವಾಗೆ ಮದುವೆ ಫಿಕ್ಸ್ ಆಗಿದ್ಯಾ? ಕಂಗ್ರಾಚುಲೇಷನ್ಸ್ ಅಂಕಲ್. ನನಗೆ ಯಾಕಮ್ಮ ಕಂಗ್ರಾಟ್ಸ್ ಮಾಡ್ತೀಯಾ? ಹೋಗು, ಅಪೂರ್ವಾಗೆ ಕಂಗ್ರಾಟ್ಸ್ ಮಾಡು. ಇಲ್ಲ ಅಂಕಲ್, ಮೊದಲು ಕಂಗ್ರಾಟ್ಸ್ ಮಾಡ್ಬೇಕಾದ್ರೆ ನಿಮಗೆ, ಆಮೇಲೆ ಅಪೂರ್ವಾಗೆ. ಯಾಕಂದ್ರೆ ಮದುವೆ ಮಾಡ್ಬೇಕಾದ್ರೆ ತಂದೆ ಮುಖ್ಯ ಅಲ್ವಾ? ಡೋಂಟ್ ವರಿ ಮೇಡಮ್, ನೀನು ನನಗೆ ಮಗಳಿದ್ದ ಹಾಗೆ ನಿನಗೂ ಒಬ್ಬ ಒಳ್ಳೆ ವರನ್ ಹುಡುಕಿ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಆ ತೊಂದ್ರೆ ಏನು ಬೇಡ, ಯಾಕಂದ್ರೆ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಮ್ಯಾರಿ. ಹಾಯ್ ಕಾಮಿನಿ. ಹಾಯ್ ಅಪೂರ್ವ. ಏನೇ ಬಹಳ ಖುಷಿಯಾಗಿದ್ಯಾ? ಹಾ, ನೀನು ಮದುವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಖುಷಿಯಾಗಿದ್ದೀನಿ. ಆಗಿದ್ಯಾ? ನಾನು ಅಪರೂಪಕ್ಕೆ ಬಂದಿದ್ದೀನಿ, ನೀನ್ ನೋಡಿದ್ರೆ ಪುಸ್ತಕ ಓದ್ಕೊಂಡು ಕೂತಿದೀಯಾ. ಪುಸ್ತಕ ಅಲ್ಲ ಕಾಮಿನಿ. ವಾವ್, ವಾಟ್ ಎ ಸ್ಮಾರ್ಟ್ ಗೈ. ಏಯ್ ಬೇಡ, ಚೆನ್ನಾಗಿರೋರ್ನ ಚೆನ್ನಾಗಿದ್ದಾರೆ ಅಂದ್ರೆ ಅದರಲ್ಲಿ ತಪ್ಪೇನೋ ಇದೆ. ಇವರು ನನ್ನ ಉಡ್ಬಿ. ಸೂಪರ್ ಸೆಲೆಕ್ಷನ್ ಕಣೆ. ಸೆಲೆಕ್ಟ್ ಮಾಡಿರೋದು ನಾನಲ್ಲ ಕಣೆ, ಆ ದೇವ್ರು. ಆ ದೇವ್ರು ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ ಅಂತ ನನ್ನ ಹೃದಯ ತುಂಬಾ ಹಾರೈಸ್ತೀನಿ. ಥ್ಯಾಂಕ್ ಯು. ಏಯ್ ಏನೇ ಇದೆಲ್ಲ, ಈ ಸಿಗರೇಟು ಡ್ರಿಂಕ್ಸು ಇದನ್ನೆಲ್ಲ ಬಿಡೋಕ್ಕಾಗಲ್ವಾ? ನಾನ್ ಬಿಟ್ರು ಇಬ್ಬನ್ ಬಿಡೋಲ್ಲ ಕಣೆ. ನೋಡು, ನೀ ನನ್ನ ಕ್ಲೋಸ್ ಫ್ರೆಂಡು, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಇಷ್ಟ ಕಣೆ. ನೀನ್ ಇಷ್ಟ ನನಗ್ ಕಷ್ಟಪ್ಪ, ನನ್ನ ಇಷ್ಟದಂತಿರೋಕೆ ನಾನ್ ಇಷ್ಟಪಡೋಳು. ನೋಡು, ನೀನು ಹೇಗಾದ್ರೂ ಇರು, ಅದ್ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮದ್ವೆಲಿ ನನ್ ಜೊತೆಲೇ ಇರ್ಬೇಕು. ಫಸ್ಟ್ ನೈಟ್ ಅಲ್ಲಿ ಏಯ್ ಹೋಗಿ ಸ್ವಲ್ಪನೂ ಮುಚ್ಚು ಮರೆನೇ ಇಲ್ಲ, ಎಲ್ಲ ಓಪನ್. ನೋಡೆ, ನನ್ನ ಹೃದಯ ಒಂದು ತೆರೆದ ಪುಸ್ತಕ ಇದ್ದ ಹಾಗೆ, ಯಾರು ಬೇಕಾದ್ರೂ ಈಸಿಯಾಗಿ ಓದ್ಕೋಬಹುದು. ನಿನ್ ಮದುವೆಗೆ ಒಂದು ತಿಂಗಳ ಮುಂಚೆನೆ ಬಂದು ಇಲ್ಲಿ ಕ್ಯಾಂಪ್ ಹಾಕ್ತೀನಿ. ಓಕೆ ಓಕೆ. ಬೇ ಗೋಪಾಲಯ್ಯ, ಆ ಟಿಂಬರ್ ಲೋಡ್ ಕಳ್ಸೋದ್ರೇನ್ರಿ ಸರ್? ಅವನಿವತ್ತು ಲಾರಿ ಕಳಿಸ್ಲಿಲ್ಲ ಸರ್, ನಾಳೆ ಕಳಿಸ್ತಾನಂತೆ ಸರ್. ಏನ್ರಿ ಇದು, ಮೂರ್ ದಿನದಿಂದ ನಾಳೆ ನಾಳೆ ಅಂತ ಹೇಳ್ತಾನೆ ಇದ್ದೀರಾ? ಆ ಲಾರಿ ಬರೋದು ಯಾವಾಗ? ಟಿಂಬರ್ ಲೋಡ್ ಕಳಿಸೋದು ಯಾವಾಗ? ನಾಳೆ ಡೆಫಿನೆಟ್ ಆಗಿ ಕಳಿಸ್ತೀನಿ ಅಂತ ಹೇಳಿದಾನೆ ಸರ್. ನಾಳೆ 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 ಇದನ್ನ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಏನ್ ಅಂಕಲ್ ತುಂಬಾ ಟೆನ್ಷನ್ ಮೂಡಲಿದ್ದೀರಾ? ಏನ್ ವಿಷಯ? ಹೊರಟೆ ಬಾಯ್ ಅಪೂರ್ವ. ಏ ಇರೇ ಇರೇ, ರೈಲ್ವೆ ಸ್ಟೇಷನ್ ನಾನು ಡ್ರಾಪ್ ಮಾಡಕ್ ಬರ್ತೀನಿ. ಅಪೂರ್ವ, ನೀನ್ ಡ್ರೈವರ್ನ ಕರ್ಕೊಂಡು ಹೋಗು. ಡ್ರೈವರ್ ಯಾಕೆ ಡ್ಯಾಡಿ? ನಾನೇ ಡ್ರೈವ್ ಮಾಡ್ತೀನಿ. ನೀನ್ ತುಂಬಾ ಸ್ಪೀಡ್ ಆಗಿ ಓಡ್ತೀಯಮ್ಮ ಗಾಡಿನ. ಹುಷಾರಾಗಿ ಹೋಗ್ಬಿಟ್ಟು ಬರ್ತೀಯ ತಾನೆ? ಓಕೆ ಡ್ಯಾಡಿ. ಆಯ್ತಮ್ಮ, ಬಾಯ್ ಅಂಕಲ್. ಓಕೆ ಬಾಯ್ ಡ್ಯಾಡಿ. ಓಕೆ. ಅಮರೇ ಅಮರೇ. ಏನೋ ನಂದ? ಇದು 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 ಪೆನ್ನು, ಇದು ಪೇಪರು. ನನಗೊಂದು ಲೀವ್ ಲೆಟರ್ ಬರ್ಕೊಡಿ ಅಮರೇ. ಲೀವ್ ಲೆಟರ್? ಡ್ಯಾಡಿ ಹತ್ರ ಹೋಗಿ ಲೀವ್ ಬೇಕು ಅಂತ ಕೇಳು, ಕೊಡ್ತಾರೆ. ಅದಕ್ಕೆ ಯಾಕೋ ಲೀವ್ ಲೆಟರು ಅಮರೇ? ಇದು ಅವರು ಕೊಡಕಲ್ಲ, ಬೇರೆಯವರು ಕೊಡಕ್ಕೆ. ಬೇರೆಯವರು ಕೊಡಕ್ಕೆ ನೀನ್ ಯಾಕೋ ಲೀವ್ ಲೆಟರ್ ಬರ್ಸ್ಕೊಡ್ತೀಯ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಮರೇ. ಓಹೋ, ಅಂಥದೇನ್ ಸೀಕ್ರೆಟು? ನನಗಿನ್ನೂ ಮದುವೆ ಆಗಿಲ್ಲ ನೋಡಿ, ಯಾವ್ದಾದ್ರೂ ಹುಡುಗಿ ಸಿಕ್ಕಿದ್ರೆ ಅವ್ರಿಗೆ ಕೊಡಕ್ಕೆ. ಅಯ್ಯೋ ಪೆದ್ದ ಮುಂಡೆದೆ, ಅದು ಲೀವ್ ಲೆಟರ್ ಅಲ್ಲ, ಲವ್ ಲೆಟರ್. ಅದನ್ನ ಬರ್ಕೊಡಿ ಅಮ್ಮರೇ. ಲವ್ ಲೆಟರ್ ಕೊಟ್ಟು ಪ್ರೀತಿ ಮಾಡೋ ಕಾಲ ಹೊರಟೋಯ್ತು, ಈಗ ಏನಿದ್ರು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋ ಕಾಲ. ನೀನು ಮೀಸೇರೋ ಅನ್ಸ್ತಾನೆ? ನಿನ್ಗಿಷ್ಟವಾಗಿರೋ ಹುಡುಗಿ ಮುಂದೆ ನಿಂತು ಐ ಲವ್ ಯು ಅಂತ ಹೇಳು, ಅಷ್ಟೇ. ಅವ್ರು ಕಪಾಳ ಕೊಡಿದ್ರೆ ಹೊಡಿಸ್ಕೋ, ಮುಗಿದ್ರೆ ಮುಗಿಸ್ಕೋ, ಚಾಪ್ಲಿ ತಗೊಂಡು ಹೊಡೆದ್ರೆ ಹೊಡಿಸ್ಕೊಳ್ಳೋ. ಲೇ ನಂದ, ಒಂದು ಹುಡುಗಿ ಸಿಗ್ಬೇಕಾದ್ರೆ ಅವಳಿಗೆ ಏನ್ ಮಾಡಿದ್ರು ಮಾಡಿಸ್ಕೋಬೇಕಣೋ. ಹೇ ಬೆಳಗ್ಗೆ ಬೆಳಗ್ಗೆನೆ ನಾನು ಮೂಡ್ ಅಪ್ಸೆಟ್ ಮಾಡ್ತಾನೆ. ಹಾಗ ಅಯ್ಯೋ, ಒಂದ್ ಹುಡುಗಿನ ಲವ್ ಮಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ನೋವಾಯ್ತೇನಪ್ಪ. ಟ್ರೈ ಮಾಡೋದ್ ಮಾಡೇ ಬಿಡೋಣ. ಹೋಯ್ತಯಂತಿ ಮಾಲ ಯೋಗಿತಾ ಬಾಲಿ ಜೀನ ತಮಾಲ್ ಏಮ ಮಾಲಿನಿ ನೋಡು ಬಾಲ ಐ ಲವ್ ಯು. ಒಳ್ಳೆ ಜೇನುತುಪ್ಪ ಇದ್ದಂಗಿದೆ. ಹಲೋ ಹಲೋ, ಗುಡ್ ಆಫ್ಟರ್ನೂನ್ ಅಂಕಲ್. ಗುಡ್ ಆಫ್ಟರ್ನೂನ್. ಹಾ, ನಿನ್ನ ಫ್ಲೈಟ್ ಟಿಕೆಟ್ ಅರೇಂಜ್ ಆಗಿ ನಿನ್ನ ಪ್ರೋಗ್ರಾಮ್ ಕನ್ಫರ್ಮ್ ಆಯ್ತು ತಾನೆ? ಆಗಿದೆ, ಇವತ್ತೇನಿನ ಫ್ಲೈಟ್ ಹೋಗ್ತಾ ಇದ್ದೀನಿ. ನಿಮ್ಮಿಬ್ರು ಮದುವೆ ಆಗಿದ್ದಿದ್ರೆ ನೀನು ಅಪೂರ್ವನ ಜೊತೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಇಟ್ಸ್ ಆಲ್ ರೈಟ್, ನೀನು ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ಬಿಡು. ನೀವಿಬ್ರಿಗೂ ಮದುವೆ ಮಾಡಿ ನನ್ನ ಜವಾಬ್ದಾರಿನ ಕಳ್ಕೊಂಡು ಬಿಡ್ತೀನಿ. ಥ್ಯಾಂಕ್ ಯು ಅಂಕಲ್. ಅಪೂರ್ವ ಇದೆಯಾ? ಓಕೆ, ಥ್ಯಾಂಕ್ ಯು ಅಂಕಲ್. ನೀವಿಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತು. ನಾನು ಸತಾಯಿಸಬೇಕು ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀಯಾ? ನಿನ್ನ ಒಂದು ಕ್ಷಣ ನೋಡದೆ ಇದ್ದಿದ್ದಕ್ಕೆ ನನ್ನ ಹೃದಯ ಡವ ಡವ ಅಂತ ಹೊಡ್ಕೋತಾ ಇದೆ ನೋಡು. ಅರೆ ನಿನ್ ಹೃದಯ ಶಬ್ದನೇ ಮಾಡ್ತಿಲ್ಲ. ನೀವು ಸ್ವಲ್ಪ ಹೊತ್ತು ನಾನು ನೋಡದೆ ಇದ್ದಿದ್ದಕ್ಕೆ ಹೃದಯ ಡವ ಡವ ಅಂತ ಹೊಡ್ಕೋತಿದೆ ಅಂತಿದ್ದೀರಲ್ಲ, ನೀವು ಅಮೆರಿಕಾಗ ಹೋಗ್ತಿದ್ದೀರಾ ಅಂತ ಗೊತ್ತಾದಾಗಿಂದ ನನ್ನ ಹೃದಯನೇ ನಿಂತು ಹೋಗಿದೆ. ನಿಮ್ಮನ್ನು ಬಿಟ್ಟು ನಾನಿರೋಲ್ಲ, ಪ್ಲೀಸ್ ನಿಮ್ಮನ್ನು ಬಿಟ್ಟು ಹೋಗ್ಬೇಡಿ. ನೋಡು ಅಪೂರ್ವ, ನಿನ್ನನ್ನು ನೋಡಿದಾಗಿಂದ ನನ್ನ ಕಣ್ಣುಗಳು ನಿನ್ನಲ್ಲಿ ಬೇರೆ ಏನು ನೋಡೋಕ್ಕೂ ಇಷ್ಟಪಡ್ತಾ ಇಲ್ಲ. ನನಗೂ ಅಷ್ಟೇ, ನಿನ್ನನ್ನು ಬಿಟ್ಟಿರೋದು ತುಂಬ ಕಷ್ಟ. ಬೇರೆ ವಿಧಿ ಇಲ್ಲ, ನಾನು ಹೋಗಲೇಬೇಕು. ಅಪೂರ್ವ, ಕಾದಂಬರಿಗಳಲ್ಲಿ ಜನ್ಮ ಜನ್ಮಾಂತರದ ಸಂಬಂಧ ಅಂತ ಓದಿದಾಗ ನಾನು ಆಗ್ತಾ ಇದೆ. ಆದರೆ ನಾನು ಹೀಗೆ ಅನ್ನಿಸ್ತಾ ಇದೆ, ನಿನ್ನ ಸ್ನೇಹ ಜನ್ಮ ಜನ್ಮದ ಸಂಬಂಧ ಅಂತ. ಟ್ರೈನಿಂಗ್ ಮುಗಿದ ತಕ್ಷಣ ಅಮೆರಿಕದಿಂದ ಹಾರ್ಕೊಂಡು ಬಂದ್ಬಿಡ್ತೀನಿ, ಓಕೆನಾ? I love you. Hello. Hi ಅಪೂರ್ವ, ಹೇಗಿದ್ದೀಯಾ? Hi Alok, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿಲ್ಲ. ಯಾಕೆ? ಹುಷಾರಿಲ್ವಾ? ಹಾಗಲ್ಲ, ನೀವಲ್ಲಿ ನಾನಿಲ್ಲಿ ಹೇಗ್ ಚೆನ್ನಾಗಿರೋಕ್ ಸಾಧ್ಯ? ಅಲೋಕ್, ಯಾವಾಗ ಬರ್ತೀರಾ? ನಾನ್ ಬಂದು ಇನ್ನೂ ಒಂದು ವಾರನೂ ಆಗಿಲ್ಲ. ಆಗ್ಲೇ ನೀವ್ ಯಾವಾಗ ಬರ್ತೀರಾ ಅಂತ ಕೇಳ್ತೀಯಲ್ಲ. ಮತ್ತೆ ನಿಮ್ಮನ್ ಬಿಟ್ಟು ನನ್ ಕೈಲಿರೋಕ್ ಆಗಲ್ಲ. ಅಪೂರ್ವ, ಇಲ್ಲಿ ವೆದರು, ಈ ಜಾಗನೆಲ್ಲ ನೋಡ್ತಾ ಇದ್ರೆ ನಿನ್ ನೆನಪು ಜಾಸ್ತಿ ಆಗ್ತಿದೆ. ಹನಿಮೂನ್ ಇಲ್ಲಿಗೆ ಬರೋಣವಾ? ಓ ವೆರಿ ಗುಡ್, ಈಗಲೇ ಬಂದ್ಬಿಡ್ಲಾ? ಇದೆಲ್ಲ ಬರೀ ಬಾಯಿ ಮಾತು, ನೀನ ಬರೋಳು. ಈಗಾಗೋದಿಷ್ಟೇ. ಅಪೂರ್ವ, ಈಗಿಲ್ಲಿ ರಾತ್ರಿ 9 ಗಂಟೆ ಅಲ್ಲಿ. ಹೌದಾ, ಇವಾಗ ಇಲ್ಲಿ ಬೆಳಿಗ್ಗೆ 10 ಗಂಟೆ ಆಗಿದೆ. ಸ್ವೀಟ್ ಡ್ರೀಮ್. ಅಷ್ಟೇನಾ? ಗುಡ್ ನೈಟ್, ಬಾಯ್. ಈ ನನ್ನ ಮಗ ನನಗೆ ಹೆಸರು ಹೇಳ್ದೆ ಸತಾಯಿಸ್ತಾನಲ್ಲ, ಏನಪ್ಪ ಬಾರಯ್ಯ ಇಲ್ಲಿ ಅಣ್ಣ. ಅಯ್ಯೋ, ನಿನ್ ಕಾಲು ಮುಗಿತೀನಿ ಕಣೋ ಅಣ್ಣ, ಕೈ ಮುಗಿತೀನಿ. ದಯವಿಟ್ಟು ನಿನ್ ಹೆಸರು ಹೇಳಯ್ಯ. ಮಲಗಿ 3 ದಿವಸ ಆದಯ್ಯ, ಕಣ್ಣು ಮುಚ್ಚಿದ್ರೆ ಸಾಕು ನೀನೇ ಬರ್ತೀಯ ಕಣಯ್ಯ. ಅಣ್ಣ ನಿನ್ ಹೆಸರು ಹೇಳಣ್ಣ, ಕೈ ಮುಗಿತೀನಿ. ಯಾಕ್ರಿ ನನ್ನ ಹೆಸರನ್ನ ಒತ್ತಾಯ ಮಾಡಿ ಕೇಳ್ತೀರಾ? ಅಲ್ಲಯ್ಯ, ನಾನು ಏರಿಯಾಕ್ಕೆ ಪೋಸ್ಟ್ ಮ್ಯಾನ್ ಅಲ್ಲಯ್ಯ. ನಾನು ಯಾರ್ಯಾರು ಲೆಟರ್ ಕೊಡ್ತೀನಿ ಅವ್ರ ಹೆಸರೆಲ್ಲ ತಿಳ್ಕೊಳ್ಳೋದು ಬೇಡನಯ್ಯ. ತಿಳ್ಕೋಬೇಕು. ಮತ್ತೆ ನಿನ್ನ ಹೆಸರಯ್ಯ? ನಂದ. ಅಯ್ಯೋ ಚಂಬ್ಲಿಂಗ, ಏನಪ್ಪ ಮಾಡ್ಯೋ ನೀನ್ ಎಂಟಿ ಸೀರೆ ಬೇಕಾದ್ರೆ ಒಪ್ಕೊಡ್ತೀನಿ, ನೀ ಏನ್ ಕೇಳಿದ್ರು ಮಾಡ್ತೀನಿ. ದಯವಿಟ್ಟು ನಿನ್ನ ಹೆಸರು ಹೇಳಯ್ಯ. ಹಾಗಾದ್ರೆ 1 ಲೆಟರ್ ಬರ್ಕೊಡ್ತೀರಾ? 1ನೇನಯ್ಯ, 100 ಬರ್ಕೊಡ್ತೀನಿ. ನಿನ್ ಬರ್ಕೊಡ್ತೀನಿ, ನಿಮ್ಮ ಅಪ್ಪನಿ ಬರ್ಕೊಡ್ತೀನಿ, ನಿನ್ ಹೆಂಡತಿಗೂ ಬರ್ಕೊಡ್ತೀನಿ. ದಯವಿಟ್ಟು ಹೆಸರು ಹೇಳಯ್ಯ. ರೀ, ನನ್ನ ಹೆಸರೇ ನಂದ ಕಣ್ರಿ. ನಿನ್ನ ಹೆಸರೇ ನಂದ? ಹಿಂದೆ ಮುಂದೆ ಏನೂ ಇಲ್ವಾ? ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ನಂದ ಅಯ್ಯ, ಇನ್ ಮುಂದೆ ನಾನು ಕಂತು ಮರಿದ್ದೆ ಮಾಡ್ತೀನಿ ಕಡೆ. ಯಾವ ನಿದ್ದೆ ಮಾಡ್ತೀನಿ? ಈಗ ಟೈಮ್ ಇಲ್ಲ, ಸಾಯಂಕಾಲ ಮನೆ ಕಡೆ ಬಾ, ಬರ್ಕೊಡ್ತೀನಿ. ಹೃದಯ ಕೂಗುತ ಕರೆಯಿತು ಪ್ರೇಮ ಪ್ರೇಮ ಮಿಡಿಯಿತು ಹೃದಯ ಕೂಗುತ ಕರೆಯಿತು ಪ್ರೇಮ ಪ್ರೇಮ ಮೈಮನ ಕುಣಿಯಿತು ತಣಿಯಿತು ಮೈಮನ ಕುಣಿಯಿತು ತಣಿಯಿತು ಒಲವಿಗೆ ಒಲವಿ ಮಣಿಯಿತು ಒಲವಿಗೆ ಒಲವಿ ಮಣಿಯಿತು ಧವ 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 ಹೇ ಧವ 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 ಪ್ರಕೃತಿಯ ಮಡಿಲಲ್ಲಿ ನಿನ್ನ ಕಂಡೆನು ನಾನು ಚಿನ್ನ ಪ್ರಕೃತಿಯ ಮಡಿಲಲ್ಲಿ ನಿನ್ನ ಕಂಡೆನು ನಾನು ಚಿನ್ನ ಬಯಸಿದ ಕನಸಿನ ತನುವ ಹಾಗೂ ಕಿಣಕಿದ ಹೃದಯದ ಒಲವ ಬಯಸಿದ ಕನಸಿನ ತನುವ ಹಾಗೂ ಕಿಣಕಿದ ಹೃದಯದ ಒಲವ ಹರಿಯದ ಗಿಡದಲ್ಲಿ ಮನಸ್ಸಿನ ಮನೆಯಲ್ಲಿ ಚಿಗುರಿತು ನಮ್ಮಯ ಪ್ರೇಮ ಚಿಗುರಿತು ನಮ್ಮಯ ಪ್ರೇಮ ಧವ 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 ಮನ್ಮಥರಾಲೀಲೆ ಹೂವಿನ ಮಂಚದ ಮೇಲೆ ರತಿ ಮನ್ಮಥರಾಲೀಲೆ ಪ್ರಣಯದ ಹೊಳೆಯಲ್ಲಿ ಮುತ್ತಿನ ಮಳೆಯಲ್ಲಿ ಮೋಹದ ದಾಹದ ಜ್ವಾಲೆ ಮೋಹದ ದಾಹದ ಜ್ವಾಲೆ ಧವ 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 ಮಿಡಿಯಿತು ಹೃದಯ ಕೂಗುತ ಕರೆಯಿತು ಪ್ರೇಮ ಪ್ರೇಮ ಮಿಡಿಯಿತು ಹೃದಯ ಕೂಗುತ ಕರೆಯಿತು ಪ್ರೇಮ ಪ್ರೇಮ ಮೈಮನ ಕುಣಿಯಿತು ತಣಿಯಿತು ಮೈಮನ ಕುಣಿಯಿತು ತಣಿಯಿತು ಒಲವಿಗೆ ಒಲವಿ ಮಣಿಯಿತು ಒಲವಿಗೆ ಒಲವಿ ಮಣಿಯಿತು ಧವ 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 ಹೇ ಧವ 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 ಹೇ ಧವ 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 ಹೌದು, ಎಲ್ಲಿ ಗೋಪಾಲಯ್ಯ ಕಾಣ್ತಾ ಇಲ್ವಲ್ಲ? ನಿಮ್ಮ ಅರಿವಿಗೆ ಏನ್ ಹೇಳಿ, ನೀವೇ ಮೊನ್ನೆ ಮಡಿಕೇರಿ ಕಳಿಸಿದ್ರಲ್ಲ ಸರ್, ತಗೊಳ್ಳಿ ಕಾಪಿನ ತಗೊಳ್ರಿ. ಆಯ್ತು ಸರ್. ಸರಿ ವೆಂಕಟೇಶ್ ಸರ್, ನೀವು ಇವತ್ತೇ ಸೊಸೈಟಿಗೆ ಹೋಗಿ ಆ ಗೊಬ್ಬರ, ಗಿಡ ಕುಡಿಯೋ ಔಷಧಿ ಎಲ್ಲ ತಗೊಂಡು ಬಂದು ಆಗಳ ಕೈಯಲ್ಲಿ ಮೇಸ್ತ್ರಿ ಕೊಟ್ಟು ಕಳಿಸಿ, ಗೊತ್ತಾಯ್ತಾ? ಮರಿಬೇಡಿ. ಆಯ್ತು ಸರ್, ನಾನು ಬರ್ತೀನಿ ಸರ್. ಹೋಗಿ ಬನ್ನಿ. ಏನಮ್ಮ ಅಪೂರ್ವ, ನೀನಾಯ್ತು, ನಿನ್ ಪೇಂಟಿಂಗ್ ಆಯ್ತು. ಅಲ್ಲಮ್ಮ, ಸ್ವಲ್ಪನಾದ್ರೂ ಮನೆ ಜವಾಬ್ದಾರಿ ಅನ್ನೋದು ಹೊತ್ಕೋಬೇಡವೆ? ನಿಮ್ಮ ಅಪ್ಪಂಗೂ ವಯಸ್ಸಾಯ್ತಮ್ಮ. ನೋಡಿ ಡ್ಯಾಡಿ, ಈ ಕೆಲಸ ಎಲ್ಲ ಮದ್ವೆ ಆದ್ಮೇಲೆ ನಿಮ್ಮ ಅಳಿಯನ್ಗೆ ಹೇಳಿ, ನನಗಿದೆಲ್ಲ ಗೊತ್ತಾಗಲ್ಲ. ಸರಿ ಅಲ್ಲ, ಅಲೋಕ್ ಫೋನೇ ಮಾಡಿಲ್ವಲ್ಲಮ್ಮ? ಅಯ್ಯೋ ಸಾರಿ ಡ್ಯಾಡಿ, ನೆನ್ನೆ ಮಾಡಿದ್ರು, ನಾನೇ ಹೇಳೋದ್ ಮರ್ತ್ಬಿಟ್ಟೆ. ಆಯ್ತು ಬಿಡು. ಅಲ್ಲ, ಅಲೋಕ್ ಫೋನ್ ಮಾಡಿದ್ರೇನೆ ನೀನ್ ನಿಮ್ಮಪ್ಪನ ಮರಿತಾ ಇದೀಯಾ? ಇನ್ನು ನಿಮ್ಮಿಬ್ರಿಗೂ ಮದುವೆ ಮಾಡ್ಬಿಟ್ರೆ ಈ ಅಪ್ಪನ ಗತಿ ದೇವ್ರೇ ಗತಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ ಹಾಗೆಲ್ಲ ಹೇಳ್ಬೇಡಿ. ಡ್ಯಾಡಿ ನಾನು ಡ್ಯಾಮ್ ಹತ್ರ ಹೋಗಿ ಪೇಂಟಿಂಗ್ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ, ಆದ್ರೆ ಒನ್ ಕಂಡೀಷನ್ ನೋಡು, ಓನ್ಲಿ ಪೇಂಟಿಂಗ್, ನೋ ಸ್ವಿಮ್ಮಿಂಗ್. ಓಕೆ ಓಕೆ ಡ್ಯಾಡಿ, ಬರ್ಲಾ ಡ್ಯಾಡಿ? ಬೈ. ಓಕೆ ಬೈ. ದೊಡ್ಡ ಗಣೇಶ, ದೊಡ್ಡ ಗಣೇಶ. ಯಾರು ಪೋಸ್ಟ್ ಮ್ಯಾನ್ ಇಲ್ವಾ? ಅವರೇ ಬೇಕಿತ್ತಾ? ಪೋಸ್ಟ್ ಮ್ಯಾನ್ ತವ ಒಂದ್ ಲೆಟ್ರ್ ಬರ್ಸ್ಕೋಬೇಕಾಗಿತ್ತು. ಯಾವ ಲೆಟ್ರು? ಲವ್ ಲೆಟ್ರು. ಚಿನಿ ತುಂಬಾ ದಡ್ಡ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಲವ್ ಲೆಟ್ರ್ ಬರ್ಕೊಡೋ ಮುಖಾನ ಅವರದ್ದು. ಅಯ್ಯೋ ನಾನೀಗ ಏನ್ ಮಾಡ್ಲಿ? ನಿಂಗೆ ಈಗ ಲವ್ ಲೆಟರ್ ಬರ್ಕೊಟ್ರೆ ಸಾಕಾ? ನಿಂಗ್ ಲವ್ ಮಾಡಕ್ ಬರುತ್ತಾ? ಮೊದ್ಲು ಲವ್ ಮಾಡೋದನ್ನ ಕಲಿ, ಆಮೇಲೆ ಲೆಟರ್ ಬರ್ಸ್ಕೊಳ್ಳುವಂತೆ. ಲವ್ ಮಾಡೋದ್ ಹೆಂಗೆ? ಒಳಗಡೆ ಬಾ, ಹೇಳ್ಕೊಡ್ತೀನಿ ಎಲ್ಲ. ಲವ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ಕರ್ಕೊಂಬಂದು ಸುಮ್ಮನೆ ನಿಂತ್ಬಿಟ್ಟಿದ್ಯಾ? ಹೆಂಗನ್ನಿಸ್ತಿದೆ? ಒಂಥರ ಅನ್ನಿಸ್ತೈತೆ. ನಿಜವಾಗ್ಲೂ ನಂಗೆ ಒಂಥರ ಆಯ್ತೈತೆ. ಬಿಚ್ಚಬೇಕು. ಹೌದಾ? ಹೌದು. ತೆಗಿಬೇಕಾ? ತೆಗಿಲೇಬೇಕಾ? ನಂದೆಲ್ಲ ತೆಗೆದ್ಬಿಟ್ಟು ನೀನ್ ಮಾತ್ರ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನಂದು ನೀನ್ ತೆಗಿ. ಹೌದಾ? ತೆಗಿತೀನಿ. ತೆಗಿ. ಲವ್ ಮಾಡೋದು ಅಂದ್ರೆ ಹಿಂಗೇನಾ? ಇಲ್ಲ, ಪೇಂಟಿಂಗ್ ಮಾಡ್ತಾ ಇರೋ ಫಿಗರ್. ಈ ಸುಂದರವಾಗಿರೋ ಫಿಗರ್ಗೆ ಈ ಡ್ರೆಸ್ ಶೋಭೆ ತರಲ್ಲ. ಈ ಡ್ರೆಸ್ ತುಂಬಾ ಒಳ್ಳೆ ಐಡಿಯಾ. ಹಾ, ಬಹಳ ಒಳ್ಳೆ ಐಡಿಯಾ. ನೋಡಿ ಯಾರಿಗೇನು ಮಾಡ್ಬಾರ್ದು. ನನಗೆ ಬಹಳ ದಿವಸ ಪೇಂಟಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಈಗ ಇವಳ ಮಾಡ್ಲಾಗಿಟ್ಕೊಂಡು ಇಲ್ಲಿ ಇಲ್ಲಿ ಪೇಂಟಿಂಗ್ ಮಾಡಕ್ಕೆ ನಾನು ಶುರು ಮಾಡ್ತೀನಿ. ಇದು ಓಲ್ಡ್ ಸ್ಟೈಲು. ಓಲ್ಡ್ ಸ್ಟೈಲಾ? ಓಲ್ಡ್ ಸ್ಟೈಲಾ? ಒಂದು ಹೊಸ ಐಡಿಯಾ ಬಂತು. ಇವಳ ಬಾಡಿ ಮೇಲೇನೆ ಈ ಪೇಂಟಿಂಗ್ ಮಾಡಿದ್ರೆ ಹೇಗಿರುತ್ತೆ? Dear friends, here is one announcement. ನನ್ನ ಒಬ್ಬನ ಕೈಯಿಂದ ಈ ಹುಡುಗಿ ಬಟ್ಟೆನೆಲ್ಲ ಬಿಚ್ಚಕ್ಕಾಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿ. ಅಯ್ಯಯ್ಯೋ ನನ್ನ ಮಕ್ಕಳ, ಒಂದು ಹೆಣ್ಣಿನ ಜೊತೆ ಹೇಗೆ ನಡ್ಕೋಬೇಕು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡು, ಒಂದು ಹೆಣ್ಣಿನ ಜೊತೆ ಹೇಗೆ ನಡ್ಕೋಬೇಕು ಅಂತ ಕೈ ಮುಗಿಬೇಕು. ಇದು ಓಲ್ಡ್ ಸ್ಟೈಲ್, ಅದೇ ನ್ಯೂ ಸ್ಟೈಲ್ ಏನ್ ಗೊತ್ತಾ? ಒಂದು ಹೆಣ್ಣು ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ತಾರೆ? ಒಂದು ಹೆಣ್ಣು ಅಂದ್ರೆ ಹೂ ಅಂತರ ನಡ್ಕೋಬೇಕು. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ರಸಪುರಿ ಮಾವಿನ ಹಣ್ಣು ಬಲು ರುಚಿಯಾಗಿತ್ತು. ಸುಮ್ನಿರ ಪಾಪ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ನೀನು ಓಡಮ್ಮ, ಓಡು 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 ಓಡು, ಅವ್ರಿಗೇನು ಮಾಡ್ಬೇಡಿ. ಓಡಮ್ಮ ಓಡಮ್ಮ, ಓಡಗೆ ಬಿಡ್ಲು. ಯಾಕೆ ಓಡಿಸ್ತಾ ಇದೀವಿ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ ಏಟೇನಾ ಅಂತ ಮುಗಿಸಿದ್ರೆ ಮಜಾ ಇರೋದಿಲ್ಲ. ನೀನ್ ಓಡ್ಬೇಕು, ನಾವು ಓಡ್ಬೇಕು. ನೀನ್ ಬೀಳ್ಬೇಕು, ನಾವು ಮುಗಿಸ್ಬೇಕು. ಆಗ್ಲೇ ಥ್ರಿಲ್ಲು. ಸ್ವಲ್ಪ ಆ ಕಡೆ ಹೋಗ್ರು ಕಂಟಿನ್ಯೂ ಮಾಡ್ಕೊತಾರೆ ಕಬಡ್ಡಿ 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 ಅಲೋಕ್ ಮಾತಾಡ್ತಿರೋದು. ಓ ಅಲೋಕ್, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ. ಅಂಕಲ್, ಅಪೂರ್ವನ್ ಕರಿತೀರಾ? ಅಪೂರ್ವ ಇಲ್ಲೇ ಹೊರಗಡೆ ಪೇಂಟಿಂಗ್ ಮಾಡಕ್ಕೆ ಅಂತ ಹೋಗಿದ್ದಾಳಪ್ಪ. ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ, ಒಂದ್ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡು. ಚೇಚೆ, ನಿಮ್ಗೆ ಯಾಕೆ ತೊಂದ್ರೆ? ಏನು ತೊಂದ್ರೆ ಇಲ್ಲಪ್ಪ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅವಳು ನಿನ್ಗೋಸ್ಕರನೇ ಕಾಯ್ತಾ ಇದ್ದಾಳೆ. ಆಗ್ತಿರ್ಲಿಲ್ಲ ಅಮ್ಮ ಅವರಿಗೆ ಈ ಗತಿ ಖಂಡಿತವಾಗ್ಲೂ ಬರ್ತಾ ಇರ್ಲಿಲ್ಲ. ಇವಳು ಈ ಗತಿ ತಂದವ್ರು ಯಾರು ಅಂತ ನಿನಗೆ ಗೊತ್ತಾ? ನನಗೇನಾದ್ರೂ ಗೊತ್ತಿದ್ದಿದ್ರೆ ಅವ್ರನ್ನ ಹಿಡಿದು ಪೊಲೀಸ್ನವ್ರು ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಿದ್ದೆ. ನಂದ, ಈ ಘಟನೆ ನಡೆದಿರೋ ವಿಚಾರನ ಎಲ್ಲೂ ಹೇಳ್ಬೇಡ. ಅಪ್ಪೆ ತಪ್ಪಿನೂ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಆಯ್ತು, ಏನು ನಡೆದಿಲ್ಲ ಅನ್ಕೊಂಡು ಸುಮ್ಮನೆ ಇದ್ಬಿಡು. ಹೋಗು, ಒಂದು ಲೋಟ ಬಿಸಿನೀರು ತಗೊಂಡ್ಬಾ. ಅಪೂರ್ವ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. 2 ದಿನ ರೆಸ್ಟ್ ತಗೋ. ಅದೇನ್ ಹೇಳ್ಬೇಕು ಅಂತಿದ್ಯೋ ನಿಧಾನವಾಗಿ ಹೇಳೋದಾಯ್ತು. ಹೇಳೋದಕ್ಕಿದೇನೆ ಉಳಿದಿದೆ. ನಾನು ಅಲೋಕಗೆ ಹೇಗೆ ಮುಖ ತೋರಿಸ್ಲಿ? ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ನೋಡು, ತಪ್ಪು ಯಾರ್ದು ಅಂತ ಯೋಚನೆ ಮಾಡೋ ಸಮಯ ಇದಲ್ಲ. ಎಲ್ಲ ಮರ್ತು ಬಿಡಿ. ಕಣ್ಮುಚ್ಚಿದ್ರೆ ಸಾಕು, ಅದೇ ನನ್ನ ಕಣ್ಮುಂದೆ ಬರುತ್ತೆ. ಹೇಗೆ ಮರೆಯೋಕ್ ಸಾಧ್ಯ? ಸಾಧ್ಯ ಇದೆ, ಯಾವುದು ಅಸಾಧ್ಯ ಅಲ್ಲ. ನೋಡು, ನನಗೊಬ್ಬ ಸುರೇಶ್ ಅನ್ನೋ ಹುಡುಗ ಪರಿಚಯ ಆದ. ಪರಿಚಯ ಸ್ನೇಹ ಆಯ್ತು, ಸ್ನೇಹ ಸಂಬಂಧಕ್ಕೆ ಬೆಳೀತು. ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಒಳ್ಳೇದು. ಸುರೇಶ್, ಇಬ್ರು ನಿಮ್ ಮದ್ವೆಗೆ ಒಪ್ಪಿಗೆ ಕೊಟ್ಟಿರ್ಬಹುದು, ಆದ್ರೆ ನಾನ್ ಕೊಟ್ಟಿಲ್ವಲ್ಲ. ಅಂದ್ರೆ ನೋಡು ಸುರೇಶ್, ನೀನ್ ನನಗಿಷ್ಟ ಆಗಿದ್ಯಾ, ನಾನ್ ನಿನಗಿಷ್ಟ ಆಗಿದ್ದೀನಿ, ಅದಕ್ಕೆ ನಾವಿಬ್ರು ಜೊತೆಲಿದ್ದೀವಿ. ಆದ್ರೆ ನಾನ್ ಯಾವತ್ತೂ ಮದುವೆ ಬಗ್ಗೆ ಮಾತೇ ಆಡಿಲ್ವಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಪ್ರೀತಿಸ್ತೀನಿ, ಯಾರಿಲ್ಲ ಅಂದ್ರು? ಪ್ರೀತಿ ಬೇರೆ ಮದುವೆ ಬೇರೆನಾ? ನನ್ ದೃಷ್ಟಿನಲ್ಲಿ ಪ್ರೀತಿ ಇಷ್ಟ ಆಗೋದು, ಮದುವೆ ಕಷ್ಟ ಆಗೋದು. ನಾನ್ ಯಾವಾಗ್ಲೂ ನನ್ಗಿಷ್ಟವಾದದನ್ನೇ ಮಾಡ್ತೀನಿ. ಪ್ರೀತಿ ಮಾಡೋರು ಮದುವೆ ಮಾಡ್ಕೊಳ್ಳೋದ್ರ ತಪ್ಪೇನೇ ಇದೆ. ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಐ ಲೈಕ್ ಓನ್ಲಿ ಲವ್, ನಾಟ್ ಮ್ಯಾರೇಜ್. ಅಂದ್ರೆ? ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ಐ ಆಮ್ ಎ ಫ್ರೀ ಬರ್ಡ್. ನನ್ಗೆ ಯಾವಾಗ ಏನ್ ತೋಚುತ್ತೋ ಅದನ್ನೇ ಮಾಡ್ತೀನಿ. ಈ ಬಂಧನ ಅನ್ನೋ ಪದ ನಾನು ಇಷ್ಟ ಪಡದೆ ಇರೋದು. ಐ ಹೇಟ್ ಇಟ್. ಕಾಮಿನಿ, ನೀನ್ ಇಲ್ದೆ ಒಂದು ಕ್ಷಣನೂ ಬದುಕೋದಿಲ್ಲ ಕಣೆ. ನೋಡು, ಈ ಸೆಂಟಿಮೆಂಟ್ಸ್ ಎಲ್ಲ ನನ್ನ ಹತ್ರ ಕೆಲಸ ಮಾಡಲ್ಲ. ನೀನ್ ಇಷ್ಟಪಟ್ರೆ ಎಷ್ಟು ದಿವಸ ಬೇಕಾದ್ರೂ ನನ್ ಜೊತೆಲಿ ಇರ್ಬಹುದು, ಅಷ್ಟೇ. ಕಾಮಿನಿ, ಪ್ರೀತಿ ಪ್ರೇಮಕ್ಕೆ ನಿನ್ ಹತ್ರ ಬೆಲೆನೇ ಇಲ್ವೇನೆ? ಶಟ್, ನನ್ ದೃಷ್ಟಿಲಿ ಪ್ರೀತಿ ಪ್ರೇಮ ಎಲ್ಲ ಗಂಡಸರು ಬೇಕಾದಾಗ ಬೇಕಾದ ಹಾಗೆ ಬಳಸೋ ಪದಗಳು. ನಾನು ಹುಟ್ಟಿದಾಗ ಇವರೇ ನಿಮ್ಮಪ್ಪ ಅಂತ ಹೇಳೋಕು ನಮ್ಮಮ್ಮನಿಗೆ ಯಾರೂ ಇರ್ಲಿಲ್ಲ. ನನ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಪ್ಪನ ಹೆಸರು ಕೇಳಿದ್ದಕ್ಕೆ ನಮ್ಮಮ್ಮ ಅನುಭವಿಸಿದ ನೋವು ಇನ್ನೂ ನನ್ನ ಕಣ್ಮುಂದೆನೇ ಇದೆ. ಯಾವುದೋ ಹೆಸರನ್ನ ಹೇಳ್ಬೋದಾಗಿತ್ತು, ಬಟ್ ಮೈ ಮದರ್ ಈಸ್ ವೆರಿ ಬೋಲ್ಡ್. ನೋಡು, ನಿನಗೆ ಬೇಕಾದಾಗ ನನ್ನ ಬಂದು ಮೀಟ್ ಮಾಡಬಹುದು, ಬಟ್ ಯಾವುದೇ ಕಾರಣಕ್ಕೂ ಮದುವೆ ಅನ್ನೋ ಪದ ಮಾತ್ರ ಬಳಸಬೇಡ. ಗುಡ್ ಬಾಯ್. ನನ್ನ ಹೆಸರಿನ ಜೊತೆ ನನ್ನ ಇಂಚೆಯಲ್ಲೇ ಇಲ್ಲ ಕಣೆ. ಇಟ್ಸ್ ಓಕೆ. ಅವನಿದಾನೋ ಇಲ್ವೋ ಅದೂ ಗೊತ್ತಿಲ್ಲ. ಅವನ ಬಗ್ಗೆ ನಾನು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಹಲೋ? ಅಲೋಕ್, ಒಂದು ನಿಮಿಷ. ಅಪೂರ್ವ, ಇಂಥ ಸಮಯದಲ್ಲಿ ನೀನ್ ಧೈರ್ಯ ತಂದ್ಕೋಬೇಕು. ಅಪೂರ್ವ, ಮಾತಾಡು ಮಾತಾಡು ಅಪೂರ್ವ. ನಾನಿದ್ದೀನಿ, ಧೈರ್ಯವಾಗಿ ಮಾತಾಡಿ ಅಪೂರ್ವ. ಹಲೋ? ಹಲೋ, ನಾನು ಅಪೂರ್ವ, ನಾನ್ ಮಾತಾಡ್ತಿದ್ದೀನಿ. ಯಾಕೆ ನಿನ್ ವಾಯ್ಸ್ ಒಂಥರ ಇದೆ? ಹುಷಾರಿಲ್ವಾ ಇವತ್ತು? ಯಾಕೋ ಮೈ ಹುಷಾರಿಲ್ಲ. ಹೌದಾ? ಡಾಕ್ಟರ್ ತೋರಿಸಿದ್ಯಾ? ಛೇ ಛೇ, ಈ ಸಮಯದಲ್ಲಿ ನಾನು ನಿನ್ ಜೊತೆ ಇರ್ಬೇಕಾಗಿತ್ತು. ನೀವ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಿ? ಡಾಕ್ಟರ್ ಬಂದಿದ್ರು, ಇಂಜೆಕ್ಷನ್ ಕೊಟ್ರು. ಮೊನ್ನೆ ನಿನ್ ನೆನಪು ಜಾಸ್ತಿ ಆಗಿ ನಿನ್ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದೆ. ನಿಮ್ ತಂದೆ ನಿನ್ನ ಕರೆಯೋಕೆ ಅಂತ ಹೋದ್ರು. ನಾನು ಮತ್ತೆ ತುಂಬಾ ಟ್ರೈ ಮಾಡಿದೆ, ಯಾರು ರೆಸ್ಪಾನ್ಸೇ ಕೊಡ್ಲಿಲ್ಲ. ಇಲ್ಲ, ಆವತ್ತೇ ಫೋನ್ ಕೆಟ್ಟೋಯ್ತು. ನಿಮ್ ತಂದೆ ಆಗಿದ್ದಾರೆ? ಇಲ್ಲ, ಅವರು ಅವರು ಹೊರಗಡೆ ಹೋಗಿದ್ದಾರೆ. ಅಪೂರ್ವ, ಏ ಅಪೂರ್ವ, ನೀ ಟೈಮ್ ಸರಿಯಾಗಿ ಮೆಡಿಸಿನ್ಸ್ ತಗೋ, ನೆಗ್ಲೆಕ್ಟ್ ಮಾಡಬೇಡ. ಓಕೆ? ಓಕೆ. ಚಾಕ್ಲೇಟ್ ಇಲ್ವಾ? ನೀನ್ ಕೊಡಲ್ವಾ? ಪ್ಲೀಸ್ ಪ್ಲೀಸ್ ಅಪೂರ್ವ. ಸರಿ ಬಿಡು. ಓಕೆ. ಅಪೂರ್ವ, ಅಲೋಕ್ ಹತ್ರ ಯಾಕೆ ಆ ರೀತಿ ಸುಳ್ಳು ಹೇಳ್ದೆ? ನನ್ನ ಬಗ್ಗೆ ಕನಸು ಕಂಡಿರೋ ಅಲೋಕ್ಗೆ ಹೇಗೆ ನಿಜ ಹೇಳಿ? ಅವ್ರಿಗೆ ನಾನು ಹೇಗೆ ನೋವು ಕೊಡ್ಲಿ? ಅವ್ರಿಗೆ ಬಂದ್ಮೇಲಾದ್ರೂ ಗೊತ್ತಾಗುತ್ತಲ್ವಾ? ಬರೋವರೆಗಾದ್ರೂ ಸಂತೋಷವಾಗಿರ್ಲಿ, ಆಮೇಲೆ ಅದೇನಾಗುತ್ತೋ ಅದಾಗ್ಲಿ. ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತನಕ ಎಲ್ಲ ಸರಿ ಹೋಗುತ್ತೆ. ದೇವ್ರಿ ಕಾಪಾಡಪ್ಪ. ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲನೆ ಹೂ. ನಂದ, ಎಲ್ಲಿಗೆ ಹೋಗ್ತಾ ಇದೀಯೋ? ನಾನ್ ಹೇಳಕ್ಕಿಲ್ಲ. ನಂದ ನಂದ, ನಂಗ್ ಮದ್ವೆ ಗೊತ್ತಾಗೈತೆ. ಮದ್ವೆ ಗೊತ್ತಾಗದ? ಹಂಗಾದ್ರೆ ನಿಂಗ್ ಲವ್ ಮಾಡಕ್ ಬರ್ತದ? ಲವ್ ಇಲ್ವಲ್ಲ? ಲವ್ ಮಾಡಕ್ ಗೊತ್ತಿದ್ರೆ ಮದ್ವೆ ಹೆಂಗಾಯ್ತ್ಯಾ? ಆಮೇಲೆ ನಿನ್ ಗಂಡ ಮದ್ವೆ ಆದ್ಮೇಲೆ ಲವ್ ಹೆಂಗ್ ಮಾಡ್ತೀಯಾ ಅಂತ ಕೇಳಿದ್ರೆ ನೀ ಏನ್ ಹೇಳ್ತೀಯಾ? ಅಯ್ಯೋ, ಇದೆಲ್ಲ ನಂಗೆ ಗೊತ್ತೇ ಇಲ್ವಲ್ಲ. ಏನ್ ಮಾಡೋದೀಗ? ಏನ್ ನಂದ ನಂದ ಸ್ವಲ್ಪ ಕಲ್ತ್ಕೊಡೋ. ನಾನ್ ಕಲ್ತಿರೋದ ಸ್ವಲ್ಪ, ಈ ತಾನೇ ಕಲೆ ಕೊಯ್ತಾ ಇದ್ದೀನಿ. ಎಲ್ಲ ಕಲ್ತ್ಕೊಂಡ್ಮೇಲೆ ಆಮೇಲೆ ಹೇಳ್ಕೊಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಿಂಗೆ ಎಷ್ಟು ಗೊತ್ತೋ ಅಷ್ಟನ್ನೇ ಹೇಳ್ಕೊಡ. ಆಯ್ತು, ನಿಮ್ ಮನೇಲಿ ಯಾರಿದ್ದಾರೆ? ಮನೆಯಲ್ಲ ಯಾರು ಇಲ್ಲ, ನಾನು ಸ್ವಲ್ಪನೇ ಕಲ್ತಿದ್ದೀನಿ, ಅದನ್ನ ಹೇಳ್ಕೊಡ್ತೀನಿ. ಮಾಡಿ ಮರಿ ದಾಣ ಮರಿ ನನ್ನೇ ನೋಡು, ಹೆಂಗಾಗ್ತಾ ಇದೆ? ಏನಾಯ್ತು? ಲವ್ ಮಾಡೋವಾಗ ಬಟ್ಟೆ ಎಲ್ಲ ಇರಬಾರ್ದು, ಮತ್ತೆ ಬಟ್ಟೆ ಎಲ್ಲ ಬಿಚ್ಚಬೇಕು. ರಮ್ಯಾ ಮೇಡಮು ಹಿಂಗೆ ಹೇಳ್ಕೊಟ್ಟಿರೋದು, ನೀನು ತೆಗಿ ಕೂತ್ಕ. ಅಯ್ಯ, ರಮ್ಯಾ ಮೇಡಮ್ಗೆ ಉಗ್ಸಿತ್ತು, ನಿಂಗೆ ಇರಂಗೆ ಇಲ್ಲ, ಅದ ಹಿಂದೈತೆ. ಕರೆಕ್ಟ್ ಹೇಳಿದ್ದು. ಅಪೂರ್ವ, ಅಪೂರ್ವ, ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಸ್ಪೆಷಲ್ ಆಗಿ ಪೊಂಗಲ್ ಮಾಡ್ಕೊಂಡು ತಂದಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ತಗೋ. ಅಪೂರ್ವ, ನೀನ್ ಆದಷ್ಟು ಬೇಗ ಎಲ್ಲ ಮರೆತು ಮೊದ್ಲಿನ ತರ ಆಗ್ಬೇಕು ಕಣೆ. ಹೀಗೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ನೋಡಪೂರ್ವ, ನಿನ್ ಮನ್ಸನ್ನ ಆದಷ್ಟು ಬೇರೆ ಕಡೆ ಡೈವರ್ಟ್ ಮಾಡ್ಬೇಕು, ಆಗೆಲ್ಲ ಸರಿ ಹೋಗುತ್ತೆ. ಅಪೂರ್ವ, 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 ಒಂದು ಐಡಿಯಾ. ನೀನ್ ಮಾಡ್ಲಾಕ್ ಕೂತ್ಕೋ, ನಾನು ಪೇಂಟ್ ಮಾಡ್ತೀನಿ, ಓಕೆನಾ? ಏನು, ನೀನ್ ಪೇಂಟ್ ಮಾಡ್ತೀಯಾ? ವೈ ನಾಟ್? ನನಗೂ ಪೇಂಟ್ ಮಾಡೋಕ್ ಬರುತ್ತೆ ಗೊತ್ತಾ. ಪೇಂಟಿಂಗು ಅಷ್ಟು ಸುಲಭ ಅಲ್ಲಮ್ಮ. ಆಯ್ತಮ್ಮ, ನಾನೇ ಮಾಡ್ಲಾಕ್ ಕೂತ್ಕೋತೀನಿ, ನೀನೇ ಪೇಂಟ್ ಮಾಡು, ಓಕೆನಾ? ಬಾ ಮತ್ತೆ, ಬಾರೇ. ಅಪೂರ್ವ ಇಲ್ಲಿ ನೋಡಿ ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ ಆ ಮೂಡ್ನಿಂದ ಹೊರಗೆ ಬರಕ್ಕೆ ಪ್ರಯತ್ನ ಪಡು ಕಾಮಿನಿ ನನ್ನ ಕೈ ತಡೆಯೋಕ್ಕಾಗ್ತಾ ಇಲ್ಲ ಕಣೆ ಕಣ್ಣು ಮುಚ್ಚಿದ್ರೆ ಸಾಕು ಆ ಪಾಪಿಗಳು ಬಂದು ನನ್ನನ್ನು ಕಾಡ್ತಾರೆ ಅಲೋಕ್ ಜೊತೆ ಹೇಗಿಗೋ ಬದುಕಬೇಕು ಅಂತ ಕನಸು ಕಂಡೆ ಆದ್ರೀಗ ಇಲ್ಲ ಇಲ್ಲ ನಾನು ಬದುಕಿರಬಾರ್ದು ಯಾರಿಗೋಸ್ಕರ ಬದುಕಿರ್ಬೇಕು ಯಾತಕ್ಕೋಸ್ಕರ ಬದುಕಿರ್ಬೇಕು ನಾನು ಸಾಯ್ಬೇಕು ಕಣೆ ನಾನು ಸಾಯ್ಬೇಕು ಅಪೂರ್ವ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನ್ ಹೆಣ್ಣು ಆಮೇಲೆ ನಿನ್ಗೆ ಯಾರು ದಿಕ್ಕಿಲ್ಲ ಅಂತನಾ ಆ ಕಾಲ ಹೊರಟೋಯ್ತು ಕಣೆ ಹೆಣ್ಣು ಮನ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು ಅಂತ ನಿನಗೆ ಗೊತ್ತಾ ಒಂದ್ ಥರದಲ್ಲಿ ಹೇಳ್ಬೇಕು ಅಂದ್ರೆ ಹೆಣ್ಣು ಗಂಡಿಗಿಂತ ಒಂದ್ ಕೈ ಮೇಲು ಕಣೆ ಅಪೂರ್ವ ಆ ರಾಕ್ಷಸರನ್ನ ಸುಟ್ಟು ಭಸ್ಮ ಮಾಡ್ಬೇಕು ಸಾಯ್ಬೇಕಾಗಿರೋಳು ನೀನಲ್ಲ ಅವರು ಅದು ನಿನ್ನ ಕೈಯಿಂದಾನೆ ಯೋಚನೆ ಮಾಡ್ಬೇಡ ಕಣೆ ನಿನಗೇನ್ ಸಹಾಯ ಬೇಕಾದ್ರೂ ನಾನ್ ಮಾಡ್ತೀನಿ ಕಾಮಿನಿ ಏನ್ ಹೇಳ್ತಾ ಇದೀಯಾ ನೀನ್ ತಮಾಷೆ ಮಾಡ್ತಿಲ್ಲ ತಾನೆ ತಮಾಷೆನಾ ಯಾಕೆ ನಿನ್ನನ್ನು ಕೆಡ್ಸಿದ್ರಲ್ಲ ಅವ್ರಿಗೇನೇ ಅಧಿಕಾರ ಇತ್ತು ನಿನ್ನ ಬಾಳನ್ನ ಸರ್ವನಾಶ ಮಾಡಿದ್ರಲ್ಲ ಅವ್ರ ಬಾಳನ್ನ ಸರ್ವನಾಶ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಎಲ್ಲಾರು ಹೆಣ್ಣುಗಳನ್ನ ತಮ್ಮ ಭೋಗದ ವಸ್ತುಗಳು ಅಂತ ತಿಳ್ಕೊಂಡಿದಾರಲ್ಲ ಅಂತ ಒಬ್ಬೊಬ್ಬರನ್ನು ಸುಟ್ಟು ಭಸ್ಮ ಮಾಡ್ಬೇಕು ಅದನ್ನ ನೋಡಿ ಬೇರೆಯವರು ಪಾಠ ಕಲಿಬೇಕು ಕಾಮಿನಿ ಒಂದು ರೀತಿನಲ್ಲಿ ನೀನು ಹೇಳ್ತಿರೋದು ಸರಿ ಅನ್ಸುತ್ತೆ ಕಣೆ ಅನ್ಸೋದೇನೆ ಬಂತು ಇದೇ ಕರೆಕ್ಟ್ ಕಾಮಿನಿ ನೋಡು ನಿನ್ಗೆ ಯಾರೂ ಇಲ್ಲ ಕಣೆ ಹಾಗ್ಯಾಕೆ ಅನ್ಕೋತೀಯ ನಿನ್ ಜೊತೆ ನಾನಿಲ್ವಾ ಥ್ಯಾಂಕ್ಸ್ ನೀನ್ ನನ್ನ ಜೊತೆಲೇ ಇದ್ಬಿಡು ಈ ಆಸ್ತಿನೆಲ್ಲ ನೋಡ್ಕೊ ನಾನು ಅವ್ರನ್ನ ಸಾಯಿಸಿ ನಾನು ಸತ್ತು ಹೋಗ್ಬಿಟ್ಟು ನೋಡು ನೀನ್ ಮಾತ್ರ ಆಗ್ಬೇಡ ನಿನ್ನ ನಾಶ ಮಾಡಿದ್ರಲ್ಲ ಅವ್ರನ್ನ ಕೊಲೆ ಮಾಡೋಕೆ ಎಂತ ಸಹಾಯ ಬೇಕಾದ್ರೂ ಮಾಡ್ತೀನಿ ಆದ್ರೆ ನೀನ್ ಮಾತ್ರ ಪ್ರಾಣ ಕಳ್ಕೋತೀನಿ ಅಂತ ಹೇಳ್ಬೇಡ ಅಪೂರ್ವ ಅವ್ರು ಯಾರು ಅಂತ ನಿನಗೆ ಗೊತ್ತಾ ಇಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡು ಇವರನ್ನ ಆರ್ಟಿಸ್ಟ್ ಕಣ್ಣು ಮುಚ್ಕೊಂಡ್ರೆ ಅವರೆಲ್ಲ ಕಣ್ಮುಂದೆ ಬರ್ತಾರೆ ಅಂತ ಹೇಳ್ತಿದ್ಯಲ್ಲ ಅವ್ರ ಚಿತ್ರನ ಬಿಡಿಸು ಅಂತ ಎಲ್ಲಿ ಸಿಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆಮೇಲೆ ಪೊಲೀಸ್ನವ್ರಿಗೂ ಒಬ್ಬೊಬ್ಬರನ್ನು ಫಿನಿಶ್ ಮಾಡೋಣ ಕಾಮಿನಿ ಅಪೂರ್ವ ಇನ್ನು ಏನು ಯೋಚನೆ ಮಾಡ್ತಾ ಇದೀಯ ನಿನ್ನ ಕಣ್ಣು ಮುಂದೆನೆ ನಿಮ್ ಡ್ಯಾಡಿನ ಕೊಲೆ ಮಾಡಿ ರಾಜಾರೋಷ ಓಡಾಡ್ತಿದಾರಲ್ಲ ಅಂತವ್ರನ್ನ ಸುಮ್ಮನೆ ಬಿಡೋದಾ ಸೇಡ್ ತೀರ್ಸ್ಕೋಬೇಕು ಕಣೆ ಸೇಡ್ ತೀರ್ಸ್ಕೋಬೇಕು ಅಪೂರ್ವ ಕಮಾನ್ ಕಮಾನ್ ಅಪೂರ್ವ ಜವಾಬ್ದಾರಿ ನಂದು ಸೇಡ್ ತೀರ್ಸ್ಕೊಳ್ಳೋ ಕೆಲಸ ನಿಂದು ಇವ್ರನ್ನೆಲ್ಲ ಹುಡ್ಕೋಕೆ ಸ್ಕೆಚ್ ಹಾಕೋದು ನನಗೆ ಬಿಟ್ಟಿದ್ದು. Bye, friends. Oh, yeah. Hey, Rajiva. ಇಂಥ ವಿಷಯದಲ್ಲಿ ನೀನ್ ಮುಂದು ಅದೇನು ಈ ಸಾರಿ ಮದುವೆ ಚಾನ್ಸ್ ಮಾಡ್ಕೊಟ್ಟಿದ್ಯಾ? ಸೇ ಅದೇನು ಬಿಡಮ್ಮ. ಆಹಾ 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 ಆ ಪೇಂಟಿಂಗ್ ಹುಡುಗಿ ಜೊತೆ ಸಿಕ್ಕಿದ್ರಿಲ್ಲೂ ಮತ್ತೆ ಸಿಗಲ್ಲಮ್ಮ. ಎಕ್ಸಲೆಂಟ್ ಅಲ್ವಾ? ಇನ್ನೊಂದ್ಸಾರಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಏನ್ ಮಜಾ. ಹಾಗಾದ್ರೆ ಇನ್ನೊಂದು ರೌಂಡ್ ಹೋಗೋಣವಾ? ಲೈ ಸುಮ್ಮನೆ ಗುಂಡಾಕೋ, ನಿಮಗೆ ಬುದ್ಧಿ ಇಲ್ಲ. ಹಾಗಾದ್ರೆ ಇನ್ನೊಂದು ರೌಂಡ್ ಹೋಗೋದು ಬೇಡವಾ? ಏ ಗುಬೆ, ಒಂದು ಗಾದೆ ಹೇಳ್ತೀನಿ ಕೇಳ. ಆಯ್ತಪ್ಪ, ಅವನೇನೋ ಒಂದು ಗಾದೆ ಹೇಳ್ತಾನಂತೆ, ಕೇಳೋಣ. ಕನ್ನಡಲಿರೋ ಎರಡು ಗಿಳಿಗಳಿಗಿಂತ ಕೈಯಲ್ಲಿರೋ ಒಂದು ಗಿಳಿನೇ ಉತ್ತಮ ಅಂತ, ಹೌದಲ್ವಾ? ಮತ್ತೆ ರೌಂಡ್ ಮತ್ತೆ ಅದನ್ನೇ ಹೇಳ್ತೀಯ ನಾನು. ಲೇ ಮಗನೇ, ಆಸೆ ಇರ್ಬೇಕಣ, ದುರಾಸೆ ಇರಬಾರ್ದು. ಏನಮ್ಮ, ಎಲ್ಲ ಮುಗಿತಾ? ಸೂಪರ್ ಅಮ್ಮ. ಹಾಯ್ ಕಾಮಿನಿ. ಹಾಯ್, ಇದೇನು ಒಮ್ಮೆ ಇದೆಯಾ? ಸುರೇಶ್ ಅಲ್ಲಿ. ವಾಟ್, ಸುರೇಶ? ಹಾಗಾದ್ರೆ ನಿನಗೇನು ವಿಷಯ ಗೊತ್ತಿಲ್ವಾ? ಯಾಕೆ, ಏನಾಯ್ತು ಅವನಿಗೆ? ನೀನೊಂದು ಮದುವೆ ಆಗ್ಲಿಲ್ವಂತೆ, ಅದಕ್ಕೆ ಅವ್ನು ಸೂಸೈಡ್ ಮಾಡ್ಕೊಂಡ. ಈ ಕಾಲದಲ್ಲೂ ಹುಡುಗಿರ್ಗೋಸ್ಕರ ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರಾ? ನೀನ್ ಯಾಕೆ ಅವನನ್ನ ಮದುವೆ ಆಗ್ಲಿಲ್ಲ? I like your policy. Let's be friends. Thank you. Then come to dance. No. Ivat beda, naale meet madana. Okay. This is my address. Oh. Okay then. See you. See you. Bye. Bye bye. Bye bye. Apurva, yaake yenaithe? ಯಾರು ನಿನ್ ಹತ್ರ ಮಾತಾಡ್ತಾ ಇದ್ನಲ್ಲ ಅವನು? ಅವನು ಹೋದ ಕಣೆ. ಬಾರೆ ಬಾರೇಲಿ ನೋಡು. ಅರೆ, ಇವನು ಆ ಸನ್ನಿ ಥರನೇ ಇಲ್ವಾ? ಥರ ಅಲ್ಲ ಕಣೆ, ಸನ್ನಿನೇ. ಗುಡ್, ನೀನೇನು ಯೋಚನೆ ಮಾಡ್ಬೇಡ. ಅವನಾಗ ಅವನೇ ಬಂದು ನನ್ನ ಕೈಲಿ ಅಡ್ರೆಸ್ ಕೊಟ್ಟು ಸಿಕ್ಕಾಕೊಂಡಿದ್ದಾನೆ. ಇನ್ನು ಮಿಕ್ಕವ್ರನ್ನ ಹ್ಯಾಕ್ ಪತ್ತೆ ಹಚ್ಚಬೇಕು ಅಂತ ಈ ಕಾಮಿನಿಗೆ ಚೆನ್ನಾಗಿ ಗೊತ್ತು. ಹಾಯ್ ಹಾಯ್ ಸನಿ. ಮನೇಲಿ ಯಾರಿಲ್ವಾ? ಐ ಆಮ್ ಸ್ಟಿಲ್ ಬ್ಯಾಚುಲರ್. ಯಾ, ಯು ಆರ್ ಲುಕಿಂಗ್ ಸೋ ಸ್ವೀಟ್. ಯಾ, ಥ್ಯಾಂಕ್ ಯು ಸೋ ಮಚ್. ಕಮ್ ಕಮ್ ಆನ್. ನನ್ನ ಫ್ರೆಂಡ್ಸ್ ಯಾ ಇವರು. ಈ ಟೈಮ್ನಲ್ಲಿ ಇಲ್ಲಿಗೆ ಬೇಕಾ? ಓಪನಾ? ನೋಡ್ಬೇಕಾ? ತಗೋ. ಇವ್ರ ಬಗ್ಗೆ ಹೇಳ್ಬೇಕಾ? ಇವನು ವಿಶ್ವ, ಇವನು ಮಧು. ಈ ಮಧು ಯಾವಾಗ್ಲೂ ಕ್ಲಬ್ ಅಲ್ಲಿ ಇಸ್ಪಿಟ್ ಆಡೋದೇ ಕೆಲಸ. ಇನ್ನು ಈ ವಿಶ್ವ, ಇವನು ನಮ್ಮ ಗ್ಯಾಂಗ್ ಅಲ್ಲೇನೆ ವೆರಿ ಇಂಟೆಲಿಜೆಂಟ್. ಇವರಪ್ಪ ಒಬ್ಬ MP. ಅಪ್ಪನ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಅವ್ರು ಇವ್ರಿಗೆ ಕೆಲಸ ಕೊಡಿಸೋದು, ಟೆಂಡರ್ ಕೊಡಿಸೋದು, ಕಾಂಟ್ರಾಕ್ಟ್ ಕೊಡಿಸೋದೇ ಕೆಲಸ. ಇನ್ನು ಈ ಲಾಸ್ಟ್ ಮ್ಯಾನ್ ರಾಜೀವ್, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಇವ್ರ ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ. ಇವನು ಸ್ನೇಹಿತರಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದೇ ಇವನ್ ಕೆಲಸ. ಇಷ್ಟೇ ಸಾಕ? ಇನ್ನು ಇದು ಸನ್ನಿ ಯಾರ್? ಮಾಡಿರ್ಬೇಕಾದ್ರೆ ನೀವು ಮನೆ ತುಂಬಾ ನಗ್ನಗ್ತಾ ಓಡಾಡ್ಕೊಂಡಿದ್ರಿ. ನೀವು ಈ ರೀತಿ ಉಪವಾಸ ಮಾಡ್ಕೊಂಡು ಮೂಲಲ್ಲಿ ಕುಂತ್ಕೊಂಡಿರೋದನ್ನ ನೋಡಿದ್ರೆ ನನಗೆ ಖಂಡಿತವಾಗ್ಲೂ ಬೇಜಾರಾಯ್ತಿದೆ ಅಮ್ಮವ್ರೆ. ಬನ್ನಿ ಅಮ್ಮವ್ರೆ, ನೀವು ಊಟ ಮಾಡಕ್ಕಿಲ್ಲ ಅಂದ್ರೆ ನಾನು ಊಟ ಮಾಡಕ್ಕಿಲ್ಲ. ಬನ್ನಿ ಅಮ್ಮವ್ರೆ. ಯಾರು ಉಪವಾಸ ಇರ್ಬೇಕಾಗಿಲ್ಲ. ನಂದ, ಊಟಕ್ಕೆ ರೆಡಿ ಮಾಡು. ಹೋದ್ ಕೆಲ್ಸ ಏನಾಯ್ತಿ? ಕಾಮಿನಿ ಲೈಫ್ನಲ್ಲಿ ಫೇಲ್ಯೂರ್ ಅನ್ನೋ ಮಾತೇ ಇಲ್ಲ. ನಾಳೆನೆ ನಮ್ಮ ಮೊದಲನೇ ಭೇಟಿ. ಸ್ಟಾಪ್ 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 ಸ್ಟಾಪ್. ಈಗ ನೋಡು ಕ್ಯಾ ಸೀನ್ ಹೈ. ಏನು ಎಕ್ಸಲೆಂಟಾ? ಬಟ್ಟೆ ತೆಗಿಬೇಕು ಅಂತ ಹೇಳ್ತೀಯಾ? ತೆಗಿಬೇಕು ಅಂತ ಹೇಳ್ತೀಯೋ? ವೆರಿ ಗುಡ್ ಅಪೂರ್ವ. ಕಮ್ ಆನ್, ಲೆಟ್ ಅಸ್ ಡಿಸ್ಪೋಸ್ ದ ಡೆಡ್ ಬಾಡಿ. ರಮ್ಯಾ ಮೇಡಮ್, ರಮ್ಯಾ ಮೇಡಮ್. ಅಯ್ಯೋ, ಯಾಕೆ ಇಷ್ಟದಲ್ಲಿ ಬರೋಕೋದೆ? ನೀವೇ ಹೇಳಿದ್ಯಲ್ಲ ಬರೋದು. ಹೋಗ್, ನಂಗೆ ಟೈಮ್ ಇಲ್ಲ. ಹೋಗು ಅಂತೀನಲ್ಲ. ಆಗೋದಿಲ್ಲ, ಸ್ವಲ್ಪ ಹೇಳ್ಕೊಡು. ರಮ್ಯಾ, ಯಾರು ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಬಂದು ಬರ್ಲಿ ಬಿಡು, ಅತ್ಕೇನಿದ. ಅಯ್ಯೋ, ನಿನಗಂತೂ ಗೊತ್ತಿಲ್ಲ ನಮ್ಮ ಯಜಮಾನ್ ಬಂದಿದ್ದಾರೆ ಅಂದ್ರೆ. ಎಷ್ಟೊತ್ತೆ ಬಾಗಿಲು ತೆಗೆಯೋದು ನೀನು? ಬಾಗಿಲು ತೆಗೆಯ. ನಂದು, ನಾನು ಹೇಳಿದ ಕೇಳ್ತೀಯಾ? ಹೇಳ್ದಂಗೆ ಕೇಳ್ತೀನಿ ನೋಡು. ನೀನೀಗ ಹಿಂದ್ಗಡೆ ಬಾಗಿಲಿಂದ ಹೊರಟೋಗು. ನಾನು ಹೋಗಕ್ಕಿಲ್ಲ, ಹೋಗಕ್ಕಿಲ್ಲ. ನನ್ನ ಕರ್ಮ. ನಿನ್ ಡಾರ್ಲಿಂಗ್ ದೊಡ್ಡ ಗಣೇಶ ಬಂದಿದ್ದೀನಿ. ಬಾಗಿಲು ತೆಗೆಯ. ಬಾಗಿಲು ತೆಗೆಯ. ಒಳಗಡೆ ಹೋಗು. ರಮ್ಯಾ ಮೇಡಮ್. ಅಯ್ಯೋ, ನಿನ್ನ ಒಳಗಡೆ. ರಮ್ಯಾ, ಯಾಕೆ ಇಷ್ಟೊತ್ತು? ಒಳಗಡೆ ಕೋಳಿ ಸಾರು ಮಾಡ್ತಿದ್ದೀರಿ, ಅದಕ್ಕೆ ಹೊತ್ತಾಯ್ತು. ಕೋಳಿ ಸಾರಾ? ಇವತ್ತು ನಿನ್ ತಂದಿದ್ದಕ್ಕೂ ಸಾರ್ಥಕ ಆಯ್ತು, ನಿನ್ ಕಟ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ನಡಿ ನಡಿ ನನ್ನದೇನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಅಜೆಯು ತೀರದೆದು ಚಂದಮಾವ, ಬೇಸರ ಕಳೆದೆದು ಚಂದಮಾವ. ಬತ್ತೀನಿ ಬತ್ತೀನಿ ಅಯ್ಯೋ ಸಾಕು ಸುಮ್ಮಿರ್ರಿ, ಅದೇನ್ ಹಾಡು ಅಂತ ಹಾಡ್ತಾ ಇದ್ದೀರಾ? ಏನ್ ಮಾತಂತ ಹಾಡ್ತೀವಿ? ಇದು ಶ್ರೀಕೃಷ್ಣ ದೇವರಾಯ ಪಿಕ್ಚರ್ ಕಡೆ ಲೇ, ಇದು ಫೇಮಸ್ ಸಾಂಗ್ ಕಡೆ, ಅದನ್ನೇ ಬಿಡು ಅಂತೇಳಿ ತರ್ಲೆ. ಅದು ಕೃಷ್ಣ ದೇವರಾಯ ಪಿಕ್ಚರ್ದಲ್ಲ, ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಪಿಕ್ಚರ್ದು. ಎಲ್ಲಿಂದ ಗೊತ್ತೀ? ಆಕಾಶವಾಣಿ ರೀ. ದಾರಿಲಿ ಯಾರೋ ಕುಡುಕರು ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಕುಡುಕ ನನ್ನ ಫ್ರೆಂಡ್ಸ್. ಎಂಜಾಯ್ ಯುವರ್ ಸೆಲ್ಫ್, ಐ ಆಮ್ ಆಲ್ಸೋ ಎಂಜಾಯ್. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಚೆ ಉಚ್ಚಿರುವುದೆಂದು ಚಂದಮಾಮ, ಬೇಡೋರು ಕೊಳೆಯುವುದೆಂದು ಚಂದಮ. ಆಯ್ತೇನ್ರಿ ನಿಮ್ದು? ಲೇಟ್ ಆಯ್ತು, ನಾನು ಅಡ್ಗೆ ಮಾಡಕ್ ಹೋಗ್ಬೇಕು. ಮತ್ತೆಲ್ಲಿಂದ ಈ ವಾಯ್ಸು? ನೀನ್ ಇಲ್ಲೇ ಎಲ್ಲೋ ಇದೀಯ, ನಾನು ಹಿಡಿತೀನಿ. ಮಂಚದ ಕೆಳಗೂ ಇಲ್ವಲ್ಲ, ನಿನ್ನ ಹಿಡಿತೀನಿ ಹಿಡಿತೀನಿ ಇವತ್ತು. ನಿಮ್ಮ ಮಾಲಕ ಮಾಲಕ, ಐ ಲವ್ ಯು. ಬಿಡ್ರಿ, ನಾನು ಅಡುಗೆ ಮಾಡಬೇಕು ಬಿಡ್ರಿ. ಆಯ್ತೇನ್ರಿ ನಿಮ್ದು? ನಾನಿವಾಗ ಅಡುಗೆ ಮಾಡಕ್ ಹೋಗ್ಬೇಕು. ಎಲ್ಲಿಂದ ಈ ಆಕಾಶವಾಣಿ? ಎಲ್ಲೋ ಅಡುಗೆ ಮನೇಲಿ ಎಲ್ಲೋ ಇರ್ಬೇಕಾ? ಹಿಡಿತೀನಿ ಹಿಡಿತೀನಿ ನಿನ್ನ. ಕೋಳಿ ಏನಾದ್ರು ಮಾತಾಡ್ಬೋದಾ? ಕರೆಕ್ಟ್. ಕೋಳಿ ಮೆಜವಾನಿ ಗೊತ್ತಾಗುತ್ತೆ. ಅಡುಗೆ ಮನೇಲಿ ನೀನ್ ಕುಡಿಲಿಲ್ಲ ಅಂತ ನೀನೇ ಮಾತಾಡೋದು. ಅಬ್ಬವ್ವ, ಈ ಕೊಡ್ಲು ಮುಗಿಸ್ಬಿಟ್ಲೆ. ಕುಡಿ ಕುಡಿ, ತಗೊಳ್ಳ. ನಂಗೆ ಬೇಡ ನಂಗೆ ಬೇಡ, ನೀವೇ ಕುಡಿ ಕುಡಿ. ನೀನೇನೋ ನಿನ್ನೇನೋ ಕಾದುಕೊಂಡು ಕೂತುಕೊಳ್ಳಿ ಆಶೆಯುದೇಂದು ಚಂದಮಾಮ. ಪಾಠ ಹೇಳ್ಕೊಡಬಾ, ಹೇಳಕ್ಕಿಲ್ಲ ಅಂಬ. ಈ ಸನ್ನಿ ನನ್ನ ಮಗ ಎಲ್ಲಿ ಸತ್ತೋದ? ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ವಿಶ್ವ, ನಿನಗೂ ಸಿಗ್ಲಿಲ್ವೇನೋ? ಅವನು ಯಾವುದೋ ಒಂದು ಫಿಗರ್ ಇದೆ ಅಂತ ಹೇಳಿದ್ನಪ್ಪ, ಇಷ್ಟೊಂದೆಲ್ಲ ಬರ್ಬೇಕಾಗಿತ್ತು. ಏನು ಸೆಟ್ಟಪ್ಪ, ಆ ಲೋಫರ್ ನನ್ನ ಮಗ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ಬನೇ ಹೋಗಿದಾನ? ಏನೋ ಹೊಸಮಾಳ ನಮ್ಗಿಲ್ವಲ್ಲೋ. ಫಸ್ಟ್ ಅವನು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಡ, ಆಮೇಲೆ ನಾವು ಎಲ್ಲೋಗುತ್ತೆ ಅವನಷ್ಟು ಹೊಡಿತಾ ಇದ್ರು, ಓದಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ತಿರುಗಿ ಬಿಡೋಕ್ಕಾಗ್ಲಿಲ್ವಾ? ಅಯ್ಯೋ ಅದು ನಮ್ ಕರ್ಮ ಬಿಡಮ್ಮ. ಹೌದು, ನೀವ್ಯಾರು? ಹೇಳ್ತೀನಿ, ಮೊದ್ಲು ಅವ್ನು ಯಾಕೆ ಹೊಡಿತಿದ್ದ ಅಂತ ಹೇಳು. ಅಯ್ಯೋ ಬಿಡಮ್ಮ, ಅದೆಲ್ಲ ನಿಮ್ಮ ಹತ್ರ ಹೇಳುವಂತ ವಿಷಯ ಅಲ್ಲ. ಪರವಾಗಿಲ್ಲ, ಹೇಳು. ಅಯ್ಯೋ ಅವಳು ಯಾವಳೋ ಬರ್ತೀನಿ ಅಂತ ಹೇಳಿದ್ಲು, ಕೈ ಕೊಟ್ಬಿಟ್ಲು. ನಾಳೆನೂ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಖತ್ತಾಗಿ ಓದಿತಾನ ಅವನು. ನಾನ್ ಬಂದ್ರೆ ಆಗತ್ತಾ? ಏನಂದ್ರೆ? ನಾನ್ ಬಂದ್ರೆ ಆಗತ್ತಾ ಅಂದೆ. ಸತ್ಯವಾಗ್ಲು? ಸತ್ಯವಾಗ್ಲು. ಇನ್ನೂ 1,000 ಜಾಸ್ತಿ ಸಿಗುತ್ತೆ. ಆ 1,000 ನೀನೇ ಇಟ್ಕೋ. ನಾಳೆ ರಾತ್ರಿ 9 ಗಂಟೆಗೆ ಅಡ್ರೆಸ್ ಕಳಿಸು. ಆಯ್ತು ಬಾ. ಓಕೆ. Miss, ನೀವು ಕಾಮಿನಿ? ಓ ವೆರಿ ನೈಸ್, ಥ್ಯಾಂಕ್ ಯು. ಮೈ ನೇಮ್ ಇಸ್ ರಾಜೀವ್. ಶೇಖರ್ ಕಳಿಸ್ದ? ಓ ಐ ಆಮ್ ವೇಟಿಂಗ್ ಫಾರ್ ಯು ಓನ್ಲಿ, ಕಮ್ ಆನ್. ಏಯ್ ಏಯ್, ವೇಟ್ ವೇಟ್, ಲೆಟ್ ಅಸ್ ಎಂಜಾಯ್ ದ ಹೋಲ್ ನೈಟ್. ಓಕೆ ಓಕೆ, ಕಮ್ ಆನ್. ಓಕೆ. ಸ್ವಿಮ್ಮಿಂಗ್ ಹೋಗೋಣ ಅಂತ ಇಲ್ಲೇ ಕರ್ಕೊಂಡ್ ಬಂದಿದೀಯಾ? ಮೊದಲು ದೇಹದ ಕಾವನ್ನು ಇಳಿಸ್ಕೊಳ್ಳೋಣ, ಆಮೇಲೆ ಸ್ವಿಮ್ಮಿಂಗ್. ಓಕೆ, ಕಮ್ ಆನ್. ಸುಂದರವಾಗಿರೋ ಹೆಣ್ಣಿಗೆ ಬಟ್ಟೆ ಶೋಭೆ ತರಲ್ವಾ? ವಂಡರ್ಫುಲ್ ಏನೋ. ನಂದ ಬಾಯಲ್ಲಿ ನನ್ ನೋಡಿದ್ರು ನೋಡದೆ ಇರುವಾಗ ಹೋಗ್ತಿದೀಯಲ್ಲ, ಲೆಟರ್ ಬರ್ಕೊಡ್ಲಿಲ್ಲ ಅಂತ ಬೇಜಾರ? ನೀನ್ ಬರ್ಕೊಡ್ತಿದ್ದ ಅಷ್ಟೇ ಒಂದು ಹೋಯ್ತು, ನನಗೆ ನೀನ್ ಹೆಂಡತಿನ ಲೆಟರ್ ಬರ್ಕೊಟ್ಟವಳೆ. ಎಲ್ಲ ಇವನ ಏನೋ ಹೊಸ ವಿಚಾರ ಹೇಳ್ತಾನಲ್ಲಪ್ಪ, ನನ್ನ ಹೆಂಡತಿ ಬಗ್ಗೆ ನನ್ನ ಹತ್ರ ನೆನೆ. ಲೇ ನಂದ, ನನ್ನ ಹೆಂಡತಿ ಹೆಬ್ಬೆಟ್ಟು, ಅವಳು ಸ್ಕೂಲ್ಗೆ ಹೋಗಿಲ್ಲ, ಅದೇಂಗ್ ಲೆಟರ್ ಬರ್ಕೊಡ್ತಾಳ ನಿನ್ಗೆ? ನಿನ್ನ ಹಳೆ ಯಾಂಡಳಿ ತಂದು ನಿನ್ನ ಹೆಂಡತಿ ಲವ್ ಲೆಟರ್ ಬರೋದ್ ಮಾತ್ರ ಅಲ್ಲ, ಲವ್ ಮಾಡೋದ್ ಹೆಂಗೆ ಅಂತಾನು ಹೇಳ್ಕೊಟ್ಟವಳೆ. ನಿನ್ ಹೆಂಡತಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಳೆ ಲವ್ ಮಾಡೋದ, ಯಾಕೆ ನಿಂಗೆ ಹೇಳ್ಕೊಟ್ಟಿಲ್ವಾ? ಕಂಡಿದ್ದೀನಿ ಅವತ್ತು ಕೈಗೆ ಹೂವು ಹಾಕೊಂಡು ಎಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಅಂತ ಹಾಡು ಹೇಳುವಾಗ ಕೃಷ್ಣದವರ ಎಂದು ಅಂತ ಹೇಳಿಲ್ವಾ ನೀನು? ಅದಕ್ಕೆ ನಾನು ಮಂಚ ಕೆಳಗಡೆ ಕೂತ್ಕೊಂಡು ದಡಿ ನನ್ನ ಮಗನೇ ಸತ್ಯರಿಚದ ನಾಡು ಅಂತ ಹೇಳಿಲ್ವಾ ನನಗೆ? ಹೋಗಲು ನನ್ನ ಮಗನೇ ಯಾವ್ಯಾವೊಂದು ಮಾತು ಕೇಳೋದಿಕ್ಕೆ ನಾನೇನ್ ಮೂಲೆ ಮನೆ ರಾಮಚಂದ್ರ ಅನ್ಕೊಂಡೆ. ನಾನ್ ನೋಡಿದ್ದು. ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀಯಾ, ಇವತ್ತು ನಿನ್ ಹೆಂಡತಿ ಹತ್ರ ಪ್ರೇಮ ಪಾಠ ಹೇಳ್ಸ್ಕೊತೀನಿ, ಆಗ ನೀನೇ ಬಂದು ನಿಮ್ ಮನೆ ಕಿಟಕಿಯಿಂದ ಬಗ್ ನೋಡು, ಗೊತ್ತಾಗುತ್ತೆ. ನಾನು ದೊಡ್ಡ ಗಣೇಶ, ನೀನ್ ಹೇಳಿದ್ದೆ ನಿಜ ಆಗಿದ್ರೆ ನಿನ್ ಮೆಟ್ಟ ಇಳಿಸ್ಬಿಡ್ತೀನಿ ಮಗನೇ. ಏನೇನೋ ಹೇಳ್ತೀನೋ, ನಾನು ನನ್ನ ಹೆಂಡತಿ ತುಂಬಾ ಅನ್ಯೋನ್ವಾಗಿದ್ದೀನಿ, ಗಂಡ ಹೆಂಡ್ರ ಮಧ್ಯೆ ಉಳಿ ಹಿಂಡಕ್ ಬಂದೆ. ನನ್ನ ಇವತ್ ಸುಮ್ನೆ ಬಿಡೋದಿಲ್ಲ, ಹೂ ಸುಮ್ನೆ ಬಿಡೋದಿಲ್ಲ. ನಡಿಯಾನೆ ಆಯ್ತು, ಇವತ್ ಸತ್ಯ ಇರೋದ ಗೊತ್ತಾಗ್ಬಿಡ್ಲಿ, ಗೊತ್ತಾಗ್ಲಿ ಬಾ ಹೇಳ್ತೀನಿ. ಜಾಡ್ ಹೊತ್ಬಿಡ್ತೀನಿ. ರಮ್ಯಾ ಮೇಡಮ್, ರಮ್ಯಾ ಮೇಡಮ್, ಪ್ರೇಮ ಪಾಠ ಶುರು ಮಾಡ್ಕೊಳ್ಳೋಣ. ಪ್ರೇಮ ಪಾಠನ ಶುರು ಮಾಡೋಣ. ಅಲ್ಲ ಚಿನ್ನ, ನನ್ನ ನಿನ್ನ ಮಧ್ಯೆನೆ ಆ ನನ್ನ ಮಗ ಫಿಟ್ಟಿಂಗ್ ಇಡಕ್ ಬಂದಿದ್ದಲ್ಲ, ನನಗ್ ಗೊತ್ತು ನಿನ್ನ ಅಪ್ಪಟ ಚಿನ್ನ ಅಂತ. ಅಂತೂ ಒಳ್ಳೆ ಸಮಯಕ್ಕೆ ನೀವು ಬಂದು ನನ್ ಮಾನ ಕಾಪಾಡಿದ್ರಿ. ನನ್ ಹೆಂಡತಿ ಮುಟ್ಟೋ ಧೈರ್ಯ ಯಾವ ನನ್ನ ಮಗನಿಗಿದೆ? ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ, ಆಸೆಯು ತೀರದೆಂದು ಚಂದಮಾಮ, ಬೇಸಾರ ಕಳಿಯದೆಂದು ಚಂದಮಾಮ. ಬೇಡಪ್ಪ ಬೆಂಗಳೂರು ಸವಾಸ ಮಾತ್ರ ಬೇಡಪ್ಪ, ಈಗ್ಲೇ ಮುಟ್ ನೋಡ್ಕೊಂಡಂಗೆ ಕೊಡ್ಬಾರ್ದಾಗಕ್ಕೆಲ್ಲ ಕೊಟ್ಟು ಕಳ್ಸಿದಾರೆ. ನಂದ ಬಾರ ಇಲ್ಲಿ. ಅಯ್ಯೋ ಏನು ನಂದ, ನನ್ ಮದ್ವೆ ಕ್ಯಾನ್ಸಲ್ ಆಗೋಯ್ತು. ಯಾಕೆ? ಮೊನ್ನೆ ಗಂಡಿನ ಕಡೆಯವ್ರು ಬಂದಿದ್ರು, ನಿಂಗೇನೇನ್ ಕೆಲ್ಸ ಬರುತ್ತೆ ಅಂತ ಕೇಳಿದ್ರು. ನಂಗೆಲ್ಲಾ ಕೆಲ್ಸ ಬರುತ್ತೆ ಅಂತ ಹೇಳ್ದೆ, ಜೊತೆಗೆ ಲವ್ ಮಾಡಕ್ಕೂ ಬರುತ್ತೆ ಅಂತ ಹೇಳ್ದೆ. ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೊಟ್ಟೋಗೋದಾ? ಮತ್ ಅದಕ್ಕೆ ಕಳ್ತಿದ್ಯಾ? ಬೇರೆ ಹುಡುಗನ್ ನೋಡ್ಕೊಂಡ್ರೆ ಆಯ್ತಪ್ಪ. ನಂದ ನೀನೇ ಯಾಕೋ ನನ್ನ ಮದ್ವೆ ಆಗ್ಬಾರ್ದು. ಅಯ್ಯೋ ನನ್ ತಲೆಗೆ ಒಳಿಲೇ ಇರಲ್ಲ ಇದು. ಪಂಕಜ ನಂದ, ಪಂಕಜ ನಂದ, ಪಂಕಜ ನಂದ. ಬೇಗ ಹಾಕಲಿ. Hey, why did you do it? Rajiv, pressure made it. What set up? Oh, pressure made it. Set up. Hey, nan maga hengsu seere kandra saaku. Jol surustane. Adrelliro maja. Ninige na magotu. Bye friends. Nan bartini. Bye. Hey, bere aata karalo. Excuse me. Yes. Nim hesru Madhu alva? Haudu. Rajiv nimage page kottidra? Adakke bande. ನಿಮ್ಮನ್ನ ಕರ್ಕೊಂಡು ಹೋಗೋಸ್ಕರ ನಾನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಏನು ನಾನು ಕರ್ಕೊಂಡು ಬರಕ್ಕೆ ರಾಜೀವ್ ನಿಮ್ಮನ್ನ ಬಿಟ್ಟು ಹೋದ್ನಾ ಹಾ ಹೋಗೋಣವಾ ಓಕೆ ಶೂರ್ ಅಲ್ಲಿಗೆ ನೀನ್ ಎಲ್ಲಾದ್ರೂ ಬರ್ತೇನೆ ಬನ್ನಿ ಬನ್ನಿ ಹೋಗೋಣ ಹೋಗೋಣ ನಡಿ ಬನ್ನಿ ಆಮೇಲೆ ಎಲ್ಲಿಗೆ ಬನ್ನಿ ಹೇಳ್ತೀನಿ ಈ ಬಂಡಿ ಮೇಲೆ ನಾನೆಲ್ಲಿ ಕರ್ಕೊಂಡು ಹೋಗ್ತೀಯಾ ಇದು ಬಂಡಿ ಅಲ್ಲ ಪುಷ್ಪಕ ವಿಮಾನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ವೆರಿ ಗುಡ್ ನಿಮ್ಗೆಲ್ಲ ಕಟ್ ಹಾಕಿ ಎಂಜಾಯ್ ಮಾಡೋ ಅಭ್ಯಾಸ ತಾನೆ ನನ್ನೂ ಕಟ್ ಹಾಕಿ ನೀನಾಗೆ ಬಂದಿರೋವಾಗ ನಾನು ನಿನ್ನ ಕಟ್ ಹಾಕ್ಲಿ ನೀನೇ ನನ್ನ ಕಟ್ ಹಾಕಿ ಸ್ವರ್ಗ ತೋರಿಸು ಡಾರ್ಲಿಂಗ್ ಓಕೆ Welcome to heaven. ಹೇಳೋ ಕಬಡ್ಡಿ ಕಬಡ್ಡಿನ ಹೇಳೋ ಹೇಳೋ ಕಬಡ್ಡಿ ಕಬಡ್ಡಿನ ಹೇಳೋ ಹೇಳೋ ಮೈಯಲ್ಲಿ ಬಿಸಿ ಇದೆ ಅಂತ ಕಣ್ಣು ಕಂಡ ಹೆಣ್ಣು ಮಕ್ಕಳನ್ನ ಕೆಡಿಸ್ತೀರಾ ಆ ರಕ್ತನೇ ಇಲ್ದೆ ಹಾಗೆ ಮಾಡಿಬಿಟ್ರೆ ಹೇಗಿರುತ್ತೆ ಮೈಯಲ್ಲಿರೋ ರಕ್ತನೆಲ್ಲ ನನಗೆ ಕೊಟ್ಟರು. ನಾನೇ ಪೇಂಟ್ ಮಾಡಿದೆ. ಹೇಳೋ ಹೇಳೋ ಕಬಡ್ಡಿ ಕಬಡ್ಡಿ ಹೇಳೋ. ರೀ ನಿಮ್ ಕೆಲಸ ಆಗೋದಿಲ್ಲ ರೀ. ನೀವ್ ಹೇಳಿದ ತಕ್ಷಣ ನಿಮ್ ಕೆಲಸ ಮಾಡ್ಕೊಡಕ್ ಆಗೋದಿಲ್ಲ ರೀ. ದಯವಿಟ್ಟು ಆಗಲ್ಲ ರೀ. ರೀ ಬಿಟ್ಬಿಡಿ ನೀವು ನಮ್ಮನ್ನ. ಸಾಹೇಬ್ರೆ ಹೇಳಿದ್ದೀರಲ್ಲ ನೀವಾ? ತೋಳಿ ನಿಮ್ ಕೆಲಸ ಆಗಿದೆ, ಹೋಗಿ. ಆದ್ರೆ ನೀವ್ ಹೇಳಿದ್ರೆ ಮಾತ್ರ ಬೇಗ ತಂದ್ಕೊಡಿ. ಆಯ್ತು ಸರ್. ನಿಮ್ ಕೆಲಸ ಅಲ್ಲ ರೀ, ನಿಮ್ ಕೆಲಸ ಆಗೋದಿಲ್ಲ. ಇಡ್ರಿ ಕಡೆ. ನನ್ನ ಹೆಸರು ಕಾಮಿನಿ ಅಂತ. ನನ್ನಿಂದ ಏನಾಗಬೇಕಾಗಿತ್ತು ನಿಮ್ಗೆ? ನಾನು ರೈಲ್ವೇಸ್ ಟೆಂಡರ್ ಅಪ್ಲೈ ಮಾಡಿದ್ದೀನಿ. ತಾವು ದೊಡ್ಡ ಮನ್ಸು ಮಾಡಿ ನಿಮ್ ತಂದೆಯವ್ರಿಗೆ ಹೇಳಿ ಆ ಟೆಂಡರ್ ನನ್ಗೆ ಕೊಡಿಸ್ಬೇಕು ಅಂತ. ದೊಡ್ಡ ಮನ್ಸು ಮಾಡಿದ ತಕ್ಷಣ ಕೆಲಸಗಳಾಗೋದಿಲ್ಲ ರೀ. ಆದ್ರೆ ನಮ್ದು ಡೈರೆಕ್ಟ್ ಡೀಲಿಂಗ್. ನನಗ್ ನೀವ್ ಏನ್ ಕೊಡ್ತೀರಾ? ಸರ್, ನೀವ್ ಎಂ ಪಿ ಅವ್ರ ಮಗ. ನಿಮಗ್ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ನನ್ ಟೆಂಡರ್ ಪಾಸ್ ಆದ ತಕ್ಷಣ ಆ ಕಮಿಷನ್ ನಿಮಗೆ ಕೊಟ್ಬಿಡ್ತೀನಿ. ಟೆಂಡರ್ ಪಾಸ್ ಆದ ತಕ್ಷಣ ಕಮಿಷನ್ ತಗೊಳ್ಳೋದು ನಮಗ್ ಚೆನ್ನಾಗಿ ಗೊತ್ತೇ ಇದೆ. ಆದ್ರೀಗ ನನಗೆ ಅರ್ಜೆಂಟ್ ಆಗಿ ಏನ್ ಕೊಡ್ತೀರಾ? ಎನಿಥಿಂಗ್ ಯುವರ್ ಚಾಯ್ಸ್. ಪರವಾಗಿಲ್ವೇ? ನನಗಿಂತಲೂ ಫಾಸ್ಟ್ ಆಗೇ ಇದ್ದೀರಾ. ನನ್ನ ಜೊತೆ ಒಂದು ರಾತ್ರಿ. ಒಂದ್ ರಾತ್ರಿ ಏನು, 100 ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ನನ್ನ ಕೆಲಸ ಮುಗಿಬೇಕು. ನೀವು ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಯಾವಾಗ ಸಿಗ್ತೀರಾ? ಎಲ್ಲಿ ಸಿಗ್ತೀರಾ? ನಿಮ್ ಪ್ರೋಗ್ರಾಮ್ ಏನು? ಟೈಮ್? ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ರಾತ್ರಿ 8 ಗಂಟೆಗೆ ಈ ಅಡ್ರೆಸ್ ನಲ್ಲಿ ವೇಟ್ ಮಾಡ್ತಿರ್ತೀನಿ. ಬಾಯ್ ಬಾಯ್. ಐ ಕಾಮಿನಿ ಕಮಿಯ. ಟುಮಾರೋ ನೈಟ್ 8 o'clock. ಓಕೆ ಓಕೆ. ಬಾಯ್ ಬಾಯ್. ಅಪೂರ್ವ, ನಾಳೆ ರಾತ್ರಿ ವಿಶ್ವ ಇಲ್ಲಿಗೆ ಬರ್ತಿದ್ದಾನೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ನೀನು ಇಲ್ಲಿವರೆಗೂ ಮಾಡಿರೋ ಉಪಕಾರನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಕಣೆ. ಫ್ರೆಂಡ್ಶಿಪ್ನಲ್ಲಿ ಉಪಕಾರ ಅನ್ನೋ ಮಾತೇ ಬರೋಲ್ಲ ಕಣೆ. ಅದು ನಿನ್ನ ದೊಡ್ಡತನ. ಬಹುಶಃ ನೀನು ನನಗೆ ಧೈರ್ಯ ಹೇಳದೇ ಇದ್ದಿದ್ರೆ ನನ್ನ ಮನಸ್ಸಿನಲ್ಲಿರೋ ಸೇಡಿನ ಜ್ವಾಲೆ ನನ್ನನ್ನೇ ಸುಟ್ಟಾಯಿತು ಕಣೆ. ಈ ನಿನ್ನ ಋಣನ ಹೇಗೆ ತೀರಿಸ್ಲಿ? ಇದು ನಿನಗೆ ಋಣ ಅನ್ನಿಸ್ಬಹುದು, ಆದರೆ ನನಗೆ ಕರ್ತವ್ಯ ಅನ್ನಿಸ್ತು. ನನ್ನ ಇಡೀ ಜೀವಮಾನನ ನಾನು ಎಂಜಾಯ್ ಮಾಡೋದ್ರಲ್ಲೇ ಕಳೆದುಬಿಟ್ಟೆ. ಆದ್ರೆ ನೀನು ನಿನ್ ಜೀವನದಲ್ಲಿ ಹೀಗೆ ಬದುಕಬೇಕು ಅನ್ನೋ ಕನ್ಸು ಕಂಡಿದ್ದೆ. ನಿನ್ ತಂದೆ ಕೊಲೆ ಆಗಿ ನೀನು ಬಾಳು ನುಚ್ಚು ನೂರಾಗಿದ್ದಕ್ಕೆ ನಾನು ನಿನ್ ಜೊತೆ ಸೇರಿದೆ. ನಿನಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಕಣೆ. ಈಗ ನೀನ್ ಸೇಡ್ತೀರೋ ಕೊನೆ ಹಂತಕ್ಕೆ ಬಂದಿದೆ. ಆದ್ರೆ ನನಗೆ ನನ್ನ ಜೀವನದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದೆ ಅನ್ನೋ ತೃಪ್ತಿ ಸಿಗ್ತಾ ಇದೆ ಕಣೆ. What a house! ನೀನ್ ಇಷ್ಟು ಚೆನ್ನಾಗಿದೆಯೋ ಈ ಮನೆಗೂ ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಮನೇಲಿ ಯಾರಾಗಿದ್ದಾರೆ? ಇದಾರೆ. ಯಾರು? ನಾನು, ನೀವು. Fine. It's really fine. Come on. Wow. Excellent arrangements. Come in. Oh, darling. Please be seated. Oh, thank you. What do you like to have? Ramma, ginna, beer? Anything. Or whiskey? Hey. ಒಬ್ಬ ಮನುಷ್ಯನ ಮುಖ ನೋಡಿದ ತಕ್ಷಣ ಅವನ ಟೇಸ್ಟ್ ಏನು ಅಂತ ಕಂಡಿದ್ದು ಬಿಡ್ತೀಯ ನೀನು. That is called comedy. ನನ್ನ ಜೀವನದಲ್ಲಿ ನಿನ್ನಂತ ಹುಡುಗಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. Really? Yeah. You want cigarette? Yeah, 100%. I want some more peg, please. 1 minute. Okay. Come, darling. Oh no, darling. Soda illa, tartini. Shit. Come now. Hey, my heart is beating, keeps on repeating. ಹೆಸರೇನಂದೆ? ಕಾಮಿನಿ. 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 ನಿನ್ನ ಹೆಸರು ಚೆನ್ನಾಗಿದೆ. ನೀನು ರೈಲ್ವೇಸ್ ನಲ್ಲಿ ಟೆಂಡರ್ಗೆ ಅಪ್ಲೈ ಮಾಡಿದ್ಯಾ? ಹೌದು. ನಿನ್ ಕೆಲಸ ಚೆನ್ನಾಗಾಗುತ್ತೆ, ಡೆಫಿನೆಟ್ ಆಗುತ್ತೆ. ಥ್ಯಾಂಕ್ ಯು. ಏಯ್, ನೀನು ರೈಲ್ವೆ ಕಂಪನಿ ನೋಡಿದ್ಯಾ? ಅದಕ್ಕೆ ಟೆಂಡರ್ ಅಪ್ಲೈ ಮಾಡಿರೋದು. ಓ ಗುಡ್, ವೆರಿ ಗುಡ್. ಅದಕ್ಕೆ ನೀನು ಟೆಂಡರ್ ಅಪ್ಲೈ ಮಾಡಿದ್ಯಾ? ನನ್ನ ಹತ್ರ ಎಂತಂತವ್ರು ಬರ್ತಿರ್ತಾರೆ, ಎಂತಂತವ್ರು ಹೋಗ್ತಿರ್ತಾರೆ, ನನಗೆ ಗೊತ್ತಿಲ್ಲ. ನೀನು ಬುದ್ಧಿವಂತೆ, ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲ? ನಮ್ಮಿಬ್ಬರನ್ನ ಬಿಟ್ಟು ಈ ಮನೇಲಿ ಬೇರೆ ಯಾರಿದ್ದಾರೆ? ಆವಾಗಲೇ ಹೇಳಿದ್ನಲ್ಲ, ಯಾರು ಇಲ್ಲ ಅಂತ. ಚುಕ್ಕುಬುಕ್ಕು 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 ಅಂತ ರೈಲ್ ಬಿಡ್ತಿಲ್ಲ ಮತ್ತೆ ನನ್ನ ಹತ್ರ ನೀನು. ಹೇಳಮ್ಮ 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 ಜಾಣ ಮರಿ. ಹೇಳಮ್ಮ ಹೇಳಮ್ಮ, ಈ ಮನೇಲಿ ಯಾರು ಹೇಳಮ್ಮ 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 ಯಾರು ಇಲ್ಲ ಹೇಳಲ್ವಾ ಯಾರು ಇಲ್ಲ ನಿಮ್ಗೆ ಬಹಳ ಬೇಜಾರಾಗುತ್ತೆ ಖಂಡಿತವಾಗಿಯೂ ಯಾಕಂದ್ರೆ ಹೆಂಗಸು ನೋಡೋಕೆ ನನ್ಗೊಂಥರ ನೋವು ಹೇಳು ಹೇಳೋದಿಲ್ವಾ ಹೇಳು ಅಲ್ಲೋಡು ಅಲ್ಲಿ ಅಲ್ಲಿ ಅಲ್ಲೋಡು ಅಲ್ಲಿ ನಾನು ಬೆಟ್ಕನ ಇಟ್ಟು ಮಾರ್ಕು ಅಂದ್ರೆ ಫಿನಿಶ್ ನನಗೆ ಗೊತ್ತು ಈ ಕೊಲೆಯಲ್ಲಿ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ನಿನ್ನ ಬಾಯಲ್ಲಿ ಹೇಳ್ಬೇಕು ನೀನು ಹೇಳ್ಬೇಕು ಹೇಳಮ್ಮ ನೀನು ಹೇಳ್ಬೇಕು ಹೇಳಮ್ಮ ಹೇಳು ಆ ಕೊಲೆಯಲ್ಲಿ ಯಾರು ಮಾಡಿದ್ದಾರೆ ಹೇಳಲ್ವಾ ನನ್ನ ಫ್ರೆಂಡ್ಸ್ ಪಾಪ ಸತ್ತು ಸ್ವರ್ಗಲೋಕದಲ್ಲಿ ಕಂಪ್ನಿ ಫೀಲ್ ಮಾಡ್ಕೊತಿದ್ದಾರೆ ಹುಡುಗಿರಂತೆ ಫೀಲ್ ಮಾಡ್ಕೊತಿದ್ದಾರೆ ನೀವು ಒಂದ್ಸಲ ಔಟ್ ಹಾಕು ನೀವು ಇರೋದಿಲ್ಲ ಖಂಡಿತವಾಗ್ಲು ನಮ್ ತಾಯಿಗಳು ಇರೋದಿಲ್ಲ ಅದಕ್ಕೆ 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 ನನಗೆ ಏನ್ ಮಾಡ್ತೀನಿ ಗೊತ್ತಾ ನಿನ್ನ ಪಾರ್ಸಲ್ ಮಾಡ್ಬಿಡ್ತೀನಿ ಮೇಲೆ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನಿ ಖಂಡಿತವಾಗ್ಲು ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನಿ ಇದು ಇದ ಈ ಹೊರಡ್ತೀಯಾ ಕುಂಚ ಹಿಡಿಯೋ ಕೈಯಲ್ಲಿ ಕೋವಿ ಬ್ರಷ್ ರಿವಾಲ್ವರ್ ವೆರಿ ಗುಡ್ ಕಾಂಬಿನೇಷನ್ ವೆರಿ ಗುಡ್ ಕಾಂಬಿನೇಷನ್ ಅಲ್ಲಮ್ಮ ನಾವೆಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ವಿ ನೀ ನಮ್ಮ ಕಣ್ಣಿಗೆ ಬಿದ್ದೆ ಸುಂದರವಾಗಿದ್ದೆ ಅನುಭವಿಸ್ಬೇಕು ಅನ್ನಿಸ್ತು ಅನುಭವಿಸಿದ್ವಿ ಆದಿತ್ತಪ್ಪ ಅಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಒಂದು ಸುಂದರವಾದ ಹೂವಿರುತ್ತೆ ಗಿಡದಿಂದ ಅದನ್ನ ಕಿತ್ಕೋತೀರಾ ನಿಮ್ಮ ಮುಡಿಗೆ ಮುಡ್ಕೋತೀರಾ ಆದ್ರೆ ಆ ಗಿಡ ಬಂದು ನಿಮ್ಮನ್ನ ಕೊಲೆ ಮಾಡುತ್ತಾ ಇಲ್ವಲ್ಲ ಆದ್ರೆ ನೀವು ನನ್ನ ಫ್ರೆಂಡ್ಸ್ನೆಲ್ಲ ಕೊಂದ್ಬಿಟ್ರಿ ಹೇ ಹೇ ಅಲ್ಲ ನಮಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಗೊತ್ತಾ? ನಿನ್ನ ಪ್ರಾಣ ಸ್ನೇಹಿತನ ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡ್ತೀಯಾ? ಶೂಟ್ ಮಾಡ್ತೀಯಾ? ನಿನ್ ಕೈಲಾಗಲ್ಲ, ನಿನ್ ಕೈಲಾಗಲ್ಲ, ನಿನ್ ಕೈಲಾಗಲ್ಲ. ಏಯ್, ಶೂಟ್ ಮಾಡ್ತೀಯಾ? No bullet! Hey! Nude body ಮೇಲೆ paint ಮಾಡಬೇಕು ಅಂತೀಯಾ? ಈಗ ಬೇಟೆನ ಪಟಾರ್ ಅಂತ ಮುಗಿಸಿದ್ರೆ ಚೆನ್ನಾಗಿರಲ್ವಾ? ನಾನ್ ನಿನ್ನ ತಿವುದು ತಿವುದು ಸಾಯಿಸ್ತೀನಿ, ಅನುಭವಿಸು. ಅಪೂರ್ವ, ಕಾಮಿನಿ, ಇನ್ ಮುಂದೆ ನೀನು ಅಲೋಕ್ ಜೊತೆ. ಕಾಮಿನಿ, ಕಾಮಿನಿ, ನನ್ನ ಸಾಯ್ಬೇಡ ಅಂತ ಹೇಳಿ ನೀನೆ ನನ್ನನ್ನು ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಕಾಮಿನಿ, ಕಾಮಿನಿ, ನೀನೇ ಹೊರಟೋದ್ಮೇಲೆ ನಾನು ಹೇಗೆ ಇರ್ಲಿ? ಈ ಮೌನನೇ ಹೇಳ್ತಾ ಇದೆ, ನಾನು ಪ್ರೀತಿಸಿದ್ದು ನಿನ್ ದೇಹನಲ್ಲ, ನಿನ್ ಮನಸ್ಸನ್ನ, ನಿನ್ ಹೃದಯನ. ಅದು ಪವಿತ್ರವಾಗಿದೆ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅಪೂರ್ವ, ನೀನ್ ಬಿಡುಗಡೆ ಆಗ್ಬೋರೋವರೆಗೂ ನಿನ್ಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ.